नमस्कार वीक्षकरे अमोघ वार्ते स्वागत ना यशुराज वार्ते विवर तुमकूर नगर दिब्बूर देवराजु अरसु बड़ावण निर्मित मन हकुपत्र वितरिसदे एकाएकी साल वसूलाति के बंद विरुद्ध जिलाधिकारी कचेरी मुंभाग राज्य रस्ते बदी व्यापारी संघद वतियिंद इंदु प्रतिभटनेयन्न नडेसलायितु संघद राज्याध्यक्ष बाबा मातनाडी सरकारदिंद निर्मिसलाद मनेगळिगे मूल सौलभ्यवू कोडदे हक्कुपत्रवू कोडदे एकाएकी साल वसूलिगे बंदरे नावु एल्लिंद तंदु कट्टुवुदु एंदु तिळिसिदरु दिब्बूर जवराज अरसु बड़ावणे वसति योजना मनेयन्न निर्माण माडिदरु बडवरिगे अंत 37,500 रूपायिगळन्नु कट्टिसिकोंडि मनेयन्न वितरणे माडिदरे एल्ल कळपे कामगारी मने वैरिंग सरि इल्ल ಮತ್ತೆ ಪೈಪ್ ಲೈನ್ ಕುಡಿಯೋ ನೀರಿನ ಪೈಪ್ ಲೈನ್ ಸರಿ ಇಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಮನೆ ಎಲ್ಲ ಸೋರ್ತಾ ಇದಾವೆ ಮನೆ ಕಟ್ಟಿಸ್ಕೊಂಡ ಮನೆ 37,500 ರೂಪಾಯಿ ಹಣವನ್ನು ಕಟ್ಟಿಸ್ಕೊಂಡ ಟೈಮಲ್ಲಿ ಯಾವುದೇ ರೀತಿ ಸಾಲ ಇಲ್ಲ ಅಂತ ಹೇಳಿದ್ರು ನಮಗೆ ಈಗ ದಿಢೀರ್ನೆ ಮೂರುವರೆ ವರ್ಷ ಆದರೂ ಇನ್ನೂವರೆಗೆ ಹಕ್ಕುಪತ್ರ ಕೊಟ್ಟಿಲ್ಲ ಈಗ ದಿಢೀರ್ನೆ 75,000 ಪ್ಲಸ್ ಬಡ್ಡಿ 1,00,000 ಚಿಲ್ಲರೆ ಹಣವನ್ನು ಕಟ್ಟಿದ್ರೆ ನಿಮ್ಗೆ ಹಕ್ಕುಪತ್ರ ಕೊಡ್ತೀವಿ ಅಂತ ನಮಗೆ ಒತ್ತಾಯ ಮಾಡ್ತಾ ಇದ್ದಾರೆ ಮೈನಾರಿಟಿನವರು ನಾವು ಯಾವುದೇ ಥರದ ಹಣವನ್ನು ಕಟ್ಟಲ್ಲ ಮತ್ತೆ ಇದೇ ದಿಬ್ಬೂರು ಲೈನ್ನಲ್ಲಿ ಲೈನ್ ಕೆಳಗಡೆ ಮಳ್ಳೂರಿನ ಲೈನ್ ಕೆಳಗಡೆ ಮನೆಗಳು ಕಟ್ಟಿಸ್ಕೊಂಡಿದ್ರು ಬಡವರು ಸಾಲ ಸೌಲಭ್ಯವನ್ನು ಮನೆ ಕಟ್ಟಿಕೊಂಡಿದ್ರು ಅವ್ರ ಮನೆಯನ್ನು ನಾಶ ಮಾಡಿ ಯಾವುದೇ ಥರದ ನೋಟಿಸ್ ನೀಡದೆ ತಿಳುವಳಿಕೆ ನೋಟಿಸ್ ನೀಡದೆ ಅವರಿಗೆ ಮನೆಯನ್ನು ಕೊಡದರೇನೆ ಎಲ್ಲರಂತೆ ಅವರು ಹಣವನ್ನು ಕಟ್ಟಿಸ್ಕೊಂಡು ಮನೆ ಕೊಟ್ಟಿದ್ದಾರೆ ಆ ಬಡವರಿಗೆ ಏನು ಮನೆ ನಾಶ ಆಗಿದೆ ಅವರಿಗೆ ಸರ್ಕಾರ ಮುಂದಾಳತ್ವ ವಹಿಸಿ 2,00,000 ರೂಪಾಯಿ ಪರಿಹಾರ ಕೊಡಬೇಕು ಮತ್ತೆ ಅವರಿಗೆ ಏನು ಹಣವನ್ನು ಕಟ್ಟಿಸ್ಕೊಂಡಿದ್ದಾರೆ ಆ ಹಣವನ್ನು ಅವರಿಗೆ ಉಚಿತವಾಗಿ ಮನೆ ನೀಡಬೇಕಾಯಿತು ಆದರಿಂದ ಅವರಿಗೆ ಹಕ್ಕುಪತ್ರ ಉಚಿತವಾಗಿ ನೀಡಿ ಅವರಿಗೇನು ಮನೆ ನೀವು ನಾಶಪಡಿಸಿ ಸಂಬಂಧಪಟ್ಟ ತುಮಕೂರು ಅಧಿಕಾರಿಗಳೆಲ್ಲ ಏನು ನೀವು ಅವರನ್ನ ನಾಶಪಡಿಸಿ ಒಕ್ಕಲೆ ಬಿಡಿಸಿದ್ದೀರಾ ಈ ಬಡವರಿಗೆ ಮಳ್ಳೂರಿನ ಲೈನ್ ಕೆಳಗಡೆ ಇರೋನಿಗೆ 2,00,000 ರೂಪಾಯಿ ಸರ್ಕಾರ ಪರಿಹಾರ ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದೀನಿ ಮಾನ್ಯ ಜಿಲ್ಲಾಧಿಕಾರಿವರೆಗೂ ಮನವಿ ಮಾಡ್ಕೊಂತ ಇದ್ದೀನಿ ಇದೇ ದಿಬ್ಬೂರಲ್ಲಿ ಯಾವುದೇ ರೀತಿ ಬಸ್ಸಿನ ಸೌಲಭ್ಯ ಇಲ್ಲ ಒಂದು ಹಾಸ್ಪಿಟಲ್ ಇಲ್ಲ ಒಂದು ನಮಗೆ ಪೊಲೀಸ್ ಠಾಣೆ ಇಲ್ಲ ಕುಡಿಯೋ ನೀರಿನ ಸೌಲಭ್ಯ ಇಲ್ಲ ಹೇಳ್ತಾ ಯಾವುದೇ ರೀತಿ ನಾವು ಬಡವರು 1 ರೂಪಾಯಿನೂ ಹಣವನ್ನು ಕಟ್ಟಲ್ಲ ನಾವು ಏನು ಹಣವನ್ನು ಕಟ್ಟಿದ್ದೀವಿ ಅದರ ಪ್ರಕಾರನೇ ನಮಗೆ ಹಕ್ಕುಪತ್ರ ಕೊಡಬೇಕು ಒಂದು ವೇಳೆ ನೀವು ಹಕ್ಕುಪತ್ರವನ್ನು ಕೊಟ್ಟಿಲ್ಲ ಅಂದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಹುಟ್ಟುಹಬ್ಬದ ಪ್ರಯುಕ್ತ ಕಾಂಗ್ರೆಸ್ ಮುಖಂಡ ಇಕ್ಬಾಲ್ ಅಹಮದ್ ನಗರದ ಹಲವು ಕಡೆ ಫೇಸ್ ಶೀಲ್ಡ್ ವಿತರಣೆ ಮಾಡಿದರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಜನನಾಯಕರಾದಂತಹ ಈ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಕೊಡಗೇರಿ ಕ್ಷೇತ್ರದ ಹಾಲಿ ಶಾಸಕರಾದಂತಹ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಜಿರವರ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ಈ ದಿನ ಏನಿ ಕರೋನಾ ಮಹಾಮಾರಿಯಿಂದ ದಿನೇ ದಿನೇ ನಿಧಾನವಾಗಿ ಮತ್ತೆ ಮೂರನೇ ಅಲೆಯ ಒಂದು ಶಂಕೆ ಇದೆ ಆ ನಿಟ್ಟಿನಲ್ಲಿ ಪರಮೇಶ್ವರ್ ಸಾಹೇಬರು ಹೇಳಿದ ಹಾಗೆ ಯಾವುದೇ ಕಾರ್ಯಕ್ರಮ ಮಾಡಿದರೂ ಜನೋಪಯೋಗಿ ಆಗಿರಬೇಕು ಜನಗಳಿಗೆ ಒಳ್ಳೆಯದಾಗಬೇಕು ಆ ರೀತಿಯಾದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ನಿರಂಜನ್ ಸಾಹೇಬರು ನದೀಮ್ ಅವರು ಆಲಂ ಅವರು ನಾವೆಲ್ಲರೂ ಸೇರಿ ರಿಯಾಜ್ರವರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಆಟೋ ಚಾಲಕರಿಗೆ ಮತ್ತು ಆಂಬ್ಯುಲೆನ್ಸ್ ಚಾಲಕರಿಗೆ ಫೇಸ್ ಶೀಲ್ಡನ್ನು ಹಂಚಿಕೆ ಮಾಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ಇದರಿಂದ ಯಾವಾಗಲೂ ಜನರ ಸಂಪರ್ಕದಲ್ಲಿರುವಂಥ ಆಟೋ ಚಾಲಕರು ಮತ್ತು ಆ್ಯಂಬುಲೆನ್ಸ್ ಡ್ರೈವರ್ಗಳಿಗೆ ಒಳ್ಳೆಯದಾಗುತ್ತೆ ಕಾಯಿಲೆಯನ್ನು ತಡೆಗಟ್ಟುವಲ್ಲಿ ಈ ಫೇಸ್ ಶೀಲ್ಡು ತುಂಬ ಉಪಯುಕ್ತವಾದ ಒಂದು ಸಾಧನೆ ಅಂತ ನಾವೊಂದು ಭಾವಿಸ್ತೇನೆ ಆ ನಿಟ್ಟಿನಲ್ಲಿ ದೇವರು ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯಸ್ಸು ಯಶಸ್ಸು ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಕ್ರಮ ಅಂಗಡಿ ಮುಂಗಟ್ಟು ತೆರವು ಕಾರ್ಯಕ್ಕೆ ಮುಂದಾದ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವಿರುದ್ಧ ಹರಿಹಾಯ್ದ ಫುಟ್ಪಾತ್ ಅಂಗಡಿ ಮಾಲೀಕರು ಹಾಗೂ ಹಿಂಬಾಲಕರು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಏಕಾಏಕಿ ಅಧಿಕಾರಿಗಳ ಮೇಲೆ ಹಲ್ಲೆಗೆ ಮುಂದಾದವಂತಹ ಘಟನೆ ನಡೆದಿದೆ ಈ ಘಟನೆ ಗುಬ್ಬಿ ಠಾಣೆಯಲ್ಲಿ ಲಿಖಿತ ರೂಪದಲ್ಲಿ ದೂರು ಕೂಡ ದಾಖಲಾಗಿದೆ ಇದರ ಬಗ್ಗೆ ಒಂದು ವರದಿ ಇದೆ ನೋಡ್ಕೊಂಬನ್ನಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜಿಎನ್ ಅಣ್ಣಪ್ಪಸ್ವಾಮಿ ನೇತೃತ್ವದಲ್ಲಿ ನಡೆದ ಈ ತುರ್ತು ಸಭೆಯಲ್ಲಿ ಗಂಭೀರ ವಿಚಾರ ಚರ್ಚೆ ಆರಂಭಿಸಿದ ಎಲ್ಲ ಸದಸ್ಯರು ಫುಟ್ಪಾತ್ ಅಂಗಡಿ ತೆರವು ವಿಚಾರದಲ್ಲಿ ಕಾನೂನಾತ್ಮಕ ಕ್ರಮವನ್ನು ವಹಿಸುವ ಬಗ್ಗೆ ಸೂಚಿಸಿದರು
ಪಟ್ಟಣದ ಎಲ್ಲ ಫುಟ್ಪಾತ್ ಅಂಗಡಿಗಳನ್ನು ತೆರವುಗೊಳಿಸುವ ಜನತೆಗೆ ಪಟ್ಟಣ ಪಂಚಾಯತಿಯಲ್ಲಿನ ಅಂಗಡಿ ಸಂಕೀರ್ಣಗಳಲ್ಲಿ ಬಾಕಿ ಉಳಿಸಿಕೊಂಡ ಅಂಗಡಿಗಳ ಬಾಡಿಗೆಗೆ ವಸೂಲಿಗೆ ಅಗತ್ಯ ಕ್ರಮ ವಹಿಸಲು ಚರ್ಚಿಸಿದರು. ಈ ಅಕ್ರಮ ಅಂಗಡಿಗಳ ತೆರವಿಗೆ ಮುಂದಾದ ವೇಳೆ ಹೆದ್ದಾರಿ ಬದಿಯ ಅಂಗಡಿ ಖಾಲಿ ಮಾಡದೆ ಏಕಾಏಕಿ ಪಟ್ಟಣ ಪಂಚಾಯತಿ ಸಿಬ್ಬಂದಿಗಳ ಮೇಲೆ ಹರಿಹಾಯ್ದ ಫುಟ್ಪಾತ್ ಅಂಗಡಿ ಮಾಲೀಕರು ಅಧಿಕಾರಿಗಳನ್ನು ನಿಂದಿಸಿದ ಬಗ್ಗೆ ಎಲ್ಲ ಸದಸ್ಯರ ಮುಂದೆ ಮುಖ್ಯಾಧಿಕಾರಿಗಳು ತಿಳಿಸಿದರು. ಪಟ್ಟಣ ಪಂಚಾಯತಿಗೆ ಆದಾಯ ಮೂಲವಾದ ಸಂಕೀರ್ಣ ಮಳಿಗೆಯಲ್ಲಿ ಸುಮಾರು 86 ಲಕ್ಷ ರು ಬಾಕಿ ಇರುವುದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕಾರಣವಾಗಿದೆ. ಈ ನಿಟ್ಟಿನಲ್ಲಿ ವರ್ಷಗಟ್ಟಲೆ ಬಾಕಿ ನಿಲ್ಲಿಸಿದ ಅಂಗಡಿಗಳಿಗೆ ಬೀಗ ಜಡಿಯುವ ಮುನ್ನ ಅವರಿಗೆ ಮತ್ತೊಂದು ಅವಕಾಶವನ್ನು ಕೊಡುವುದು ಮಾನವೀಯತೆ ಎಂಬ ಅಂಶವನ್ನು ಚರ್ಚಿಸಿದ ಸದಸ್ಯರಾದ ಜಿಆರ್ ಶಿವಕುಮಾರ್ ಮತ್ತು ಕುಮಾರ್ ಅಂಗಡಿಗಳನ್ನು ಮತ್ತೊಬ್ಬರಿಗೆ ಬಾಡಿಗೆ ನೀಡುವ ಬಗ್ಗೆ ಗಂಭೀರ ಕ್ರಮ ವಹಿಸಲು ಸೂಚಿಸಿದರು. ಮಟನ್ ಅಂಗಡಿ ಇರುತ್ತೆ, ಮಟನ್ ಊಟ ಹಾಕೋ ಅಂಗಡಿ ಅದು. ಶಾಲೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಆ ವಾರ್ಡ್ ಸದಸ್ಯರು ಸಹ ಮುಖ್ಯಾಧಿಕಾರಿಗಳಿಗೆ ಕಂಪ್ಲೇಂಟ್ ನೀಡಿರ್ತಾರೆ. ಅದನ್ನು ತೆರವು ಮಾಡೋದಂಥ ಸಂದರ್ಭದಲ್ಲಿ ಮುಖ್ಯಾಧಿಕಾರಿಗಳು ಸಿಬ್ಬಂದಿ ವರ್ಗದವರೆಲ್ಲ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಏಕಾಏಕಿ ಅವರು ಮಾತಿನಲ್ಲಿ ಅಶ್ಲೀಲವಾಗಿ ಬೈದಿರ್ತಾರೆ, ಏಕವಚನದಲ್ಲಿ ಮಾತಾಡಿ ಅವ್ರಿಗೆ ಒಡೆಯೋದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಸಿಬ್ಬಂದಿ ವರ್ಗದವರು ಅದನ್ನು ತಡೆದಿದ್ದಾರೆ. ಗುಬ್ಬಿಲಿ ಈ ಥರ ನಡೆ ಬಂದಿರೋದು ಖಂಡನೀಯ ಅಂತ ಭಾವಿಸಿ ತಕ್ಷಣ ನಾನೊಂದು ಸಭೆ ಮಾಡಿದ್ದೀನಿ. ಸಭೆಯಲ್ಲೇ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ತುರ್ತಾಗಿ ಕಂಪ್ಲೇಂಟ್ ಕೊಡಬೇಕು ಅಂತ ಎಲ್ಲ ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ವಿ. ಕಂಪ್ಲೇಂಟ್ನ ಅದನ್ನು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ. ಇನ್ನು ಕೊರೋನಾ ಸಂಕಷ್ಟದಲ್ಲಿ ಬಾಕಿ ವಸೂಲಿಯನ್ನು ಮುಂದಿನ 6 ತಿಂಗಳ ಅವಧಿಯಲ್ಲಿ 4 ಕಂತಿನಲ್ಲಿ ನೀಡಲು ಅವಕಾಶ ನೀಡಲು ಎಲ್ಲ ಸದಸ್ಯರು ಸಮ್ಮತಿಸಿದರು. ನಂತರ ಹೇರೂರು ಬಳಿ ನಿರ್ಮಾಣವಾಗಿರುವ ಹೊಸ ಬಡಾವಣೆಯು ಹೇರೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಎಂದು ನಮೂದಿಸಲಾಗಿದೆ. ಇದು ಪಟ್ಟಣ ಪಂಚಾಯಿತಿಗೆ ಸಂಬಂಧಿಸಿದ ತೆರಿಗೆ ಸಂಗ್ರಹವಾಗಿದೆ. ಈ ಜೊತೆಗೆ ಅಂಗಡಿಗಳನ್ನು ಬೇರೆಯವರಿಗೆ ದುಪ್ಪಟ್ಟು ಬಾಡಿಗೆ ನೀಡದ ಪ್ರಕರಣ ನಮ್ಮಲ್ಲಿದೆ ಹೀಗೆಂದು ಸದಸ್ಯ ಸಿ ಮೋಹನ್ ಆರೋಪಿಸಿದರು. ಅಲ್ಲಿ ಮಾಂಸದ ಅಂಗಡಿ ಮಾಡ್ತಿರೋದ್ರಿಂದ ಅಲ್ಲಿ ಸ್ಕೂಲ್ ಮಕ್ಕಳಿಗೆ ನಾಯಿ ಪಾಯಿ ಬಂದಂಥವು ಕಚ್ಚತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ಇತ್ತು. ಅದು ನಾವು ಸ್ಥಳ ಪರಿಶೀಲನೆ ಮಾಡಿದಂಥ ಟೈಮ್ನಲ್ಲಿ ನಮಗೂ ಅದೇ ಥರನೇ ಕಂಡು ಬಂತು. ಇದಕ್ಕಿಂತ ಮುಂಚೆ ಅದೇ ಜಾಗದಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಬರಬೇಕಾದ್ರೆ ಅಲ್ಲೇನು ಮುಂದೆ ಬರೋರು ಯಾರು ಗೊತ್ತಾಗದಲ್ಲೇ ಆಕ್ಸಿಡೆಂಟ್ ಆದಂಥ ಉದಾಹರಣೆ ಇದ್ದು ಒಬ್ಬ ಡೆತ್ತು ಕೂಡ ಆಗಿರ್ತಾನೆ. ಸೊ ಈ ಒಂದು ಇದರಲ್ಲಿ ನಾನು ಪರಿಶೀಲನೆ ಮಾಡಿದಂಥ ಸಮಯದಲ್ಲಿ ನಮ್ಮ ಸಿಬ್ಬಂದಿ ಜೊತೆ ರೋಡಾಗಿತ್ತು. ಅದು ಆ್ಯಕ್ಚುಲಿ ಟೋಟಲ್ ಚರಂಡಿಯಿಂದ ಟೋಟಲಿ ರೋಡಾಗಿತ್ತು ಶೆಡ್ಡು. ಅದನ್ನು ತಕ್ಕೊಳ್ಳೋದಕ್ಕೂ ಕೂಡ ಹೇಳಿದ್ದೆ ನಾನು, 2 ಸತಿ ವಾರ್ನ್ ಮಾಡಿದರೂ ಕೂಡ ಅವರು ಏನೂ ಕ್ರಮವಹಿಸಿರಲಿಲ್ಲ, ಹಂಗೆ ಇಟ್ಕೊಂಡು ಇದು ಮಾಡ್ತಾಯಿದ್ರು. ಅದನ್ನು ನಾವು ನೆನ್ನೆ ಕಲೆಕ್ಷನ್ ಇತ್ತಲ್ಲ ಆ ಟ್ರೈನಲ್ಲಿ ಸಿಬ್ಬಂದಿಗಳೆಲ್ಲ ಒಟ್ಟಾರೆ ಇದ್ವಿ, ಹೋಗಿ ತೆಗಿಯೋಕ್ಕೆ ಹೋದಂಥ ಸಮಯದಲ್ಲಿ ಅವರೇನು ಮಾಡಿದ್ರೆ ನಾವು ತೆಗಿಯೋಕ್ಕೆ ಹೋದಂಥ ಟೈಮ್ನಲ್ಲಿ ಎಲ್ಲರ ಹತ್ರನು ನಾವೊಂದು ವಿಡಿಯೋ ಕೂಡ. ನರಸಿಂಹಮೂರ್ತಿ, ಅಮೋಕ್ ಟಿವಿ, ಗುಬ್ಬಿ. ಪಾವಗಡ ತಾಲೂಕಿನ ನಲಿಗಾನಹಳ್ಳಿ ಪಂಚಾಯಿತಿ ಬಾಲಮ್ಮನಹಳ್ಳಿ ಗ್ರಾಮದ ಹಲವು ವರ್ಷಗಳ ಅಂಗನವಾಡಿ ಕೇಂದ್ರದ ಬೇಡಿಕೆಗೆ ಸ್ಥಳೀಯ ಮುಖಂಡ ಜಿಎನ್ ಕೃಷ್ಣಪ್ಪ ಜೀವ ತುಂಬಿದ್ದಾರೆ. ಹೀಗೆಂದು ನಲಿಗಾನಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಾಲೂರಪ್ಪ ತಿಳಿಸಿದ್ದಾರೆ. ತಾಲೂಕಿನ ಬಾಲಮ್ಮನಹಳ್ಳಿ ಗ್ರಾಮದ ಅಂಗನವಾಡಿ ಮಕ್ಕಳಿಗೆ ಹಲವು ದಿನಗಳ ಬೇಡಿಕೆಯಾಗಿದ್ದ ಜಾಗದ ಸಮಸ್ಯೆ ಬಿಎನ್ ಕೃಷ್ಣಪ್ಪ ಉಚಿತವಾಗಿ ಸ್ಥಳ ನೀಡಿ ಮಾನವೀಯತೆ ಮೆರೆದಿದ್ದಾರೆ. ಅಂಗನವಾಡಿ ಕಟ್ಟಡದ ನಿರ್ಮಾಣಕ್ಕೆ ಉಚಿತವಾಗಿ ಜಾಗ ನೀಡಿದ ಬಿಎನ್ ಕೃಷ್ಣಪ್ಪ ಮತ್ತು ನೆಲಗಾನಹಳ್ಳಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಾದುಲೂರಪ್ಪನವರನ್ನು ಸನ್ಮಾನಿಸಲಾಯಿತು. ಈ ವೇಳೆ ದಾದುಲೂರಪ್ಪ ಮಾತನಾಡಿ, ಬಹುದಿನಗಳ ಬೇಡಿಕೆಯಂತೆ ಅಂಗನವಾಡಿ ಕೇಂದ್ರಕ್ಕೆ ಪಂಚಾಯಿತಿ ವತಿಯಿಂದ ಈಗಾಗಲೇ 16 ಲಕ್ಷ ಮೀಸಲಿಟ್ಟಿದ್ವು. ಇಂದು ಜಾಗದ ಪತ್ರಗಳು ಪಂಚಾಯಿತಿ ಹೆಸರಿಗೆ ಮಾಡಿಕೊಟ್ಟಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಕೆಲಸ ಪ್ರಾರಂಭಿಸುತ್ತೇವೆ ಎಂದರು. ಸರ್ಕಾರದಿಂದ ಹೊಸ ಅಂಗನವಾಡಿ ಕಟ್ಟಡಕ್ಕೆ 16 ಲಕ್ಷ 50 ಸಾವಿರ ಮಂಜೂರಾಗಿದ್ದೆ. ಈ ಒಂದು ಕಟ್ಟಡ ನಿರ್ಮಿಸಲು ಗ್ರಾಮ ಪಂಚಾಯತಿನಲ್ಲಿ ಯಾವುದೇ ಗ್ರಾಮಠಾಣ ಇಲ್ಲದೇ ಇರೋದ್ರಿಂದ ಈ ಒಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಎಲ್ಲ ಮುಖಂಡರುಗಳನ್ನು ಭೇಟಿ ಮಾಡಿ ಅವರನ್ನು ಎಲ್ಲರೂ ಒಂದು ಕಡೆ ಕೂಡಿಸಿ ಒಂದು ನಿವೇಶನ ದಾನವನ್ನು ಕೊಡಬೇಕಾಗಿ ನಾವನ್ನು ಕೇಳಿಕೊಂಡಾಗ ಈ ಊರಿನ ಮುಖಂಡರು ಹಾಗೂ ತಾಲೂಕು ಪಂಚಾಯತಿ ಮಾಜಿ ಸದಸ್ಯರ ಗಂಡರಾದಂಥ ಶ್ರೀ ಬಿ ಎನ್ ಕೃಷ್ಣಪ್ಪನವರು ಹೃತ್ಪೂರ್ವಕವಾಗಿ ಅವರು ಪೂರ್ವ ಪಶ್ಚಿಮ 30 ಮತ್ತು ಉತ್ತರ ದಕ್ಷಿಣ 40 ಅಡಿ ಸಹಾಯ ನಿವೇಶನವನ್ನು ಗ್ರಾಮ ಈ ಕಟ್ಟಡ ನಿರ್ಮಿಸಲು ದಾನವಾಗಿ ನಮ್ಮ ಪಂಚಾಯತಿ ವಶಕ್ಕೆ ನಿವೇಶನವನ್ನು ಹಸ್ತಾಂತರಿಸಿದರೆ ಅವರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಹಾಗೂ ಬಾಲಮ್ಮನಹಳ್ಳಿ ಗ್ರಾಮದ ಎಲ್ಲ ಸಾರ್ವಜನಿಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೆ. ಬಾಲಮ್ಮನಹಳ್ಳಿ ಗ್ರಾಮದ ಶಿಕ್ಷಕರಾದ ಮುತ್ಯಾಲ ಶೆಟ್ಟಿ ಮಾತನಾಡಿ, ಅಂಗನವಾಡಿ ಶಾಲೆ ನಿರ್ಮಾಣಕ್ಕೆ ಉಚಿತವಾಗಿ ಸ್ಥಳ ನೀಡಿದ ಕೃಷ್ಣಪ್ಪರವರಿಗೆ ಗ್ರಾಮದ ವತಿಯಿಂದ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಕೇಂದ್ರಕ್ಕೆ ನೂತನವಾಗಿ ಕೊಠಡಿ ಮಂಜೂರಾಗಿರೋದ್ರಿಂದ ಇದಕ್ಕೆ ನಿವೇಶನ ಇರಲಿಲ್ಲ. ಈ ನಿವೇಶನಕ್ಕೋಸ್ಕರ ನಮ್ಮ ಊರಿನ ಬಾಲಮ್ಮನಹಳ್ಳಿ ಗ್ರಾಮದ
ಮುಖಂಡರಾಗಿರ್ತಕ್ಕಂಥ ಬಿ ಎನ್ ಕೃಷ್ಣಪ್ಪನವರು ದಾನವಾಗಿ ನೀಡಿರ್ತಾರೆ. ಯಾಕಂತ ಎಲ್ಲರ ಪರವಾಗಿಯೂ ನಮ್ಮ ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಸಲ್ಲಿಸ್ತಾ. ಈ ವೇಳೆ ಗ್ರಾಮ ಪಂಚಾಯತಿ ಸದಸ್ಯ ವೈ ವೆಂಕಟೇಶಲು, ಜಯಮ್ಮ, ರಾಮನಾಯ್ಕ, ಬಿ ವಿ ರಾಮಾಂಜಿನಪ್ಪ, ವರದರಾಜು, ಗೋಪಾಲಪ್ಪ, ಬಿ ವಿ ರಾಮಾಂಜಿನಪ್ಪ, ಫೋಟೋ ಅಮರ್ ಈ ವೇಳೆ ಪಾಲ್ಗೊಂಡಿದ್ದರು. ಇಮ್ರಾನ್ ಉಲ್ಲಾ, ಅಮ್ಮುಗು ಟಿವಿ, ಪಾವಗಡ. ಇಂದು ದೇವರ ಹೊಸಳ್ಳಿ ವಿಎಸ್ಎಸ್ಎನ್ ವ್ಯಾಪ್ತಿಯ 10 ಮಹಿಳಾ ಸ್ವಸಹಾಯ ಸಂಘಗಳಿಗೆ ಒಟ್ಟು 42,80,000 ರುಗಳ ಚೆಕ್ಗಳನ್ನು ಬಿಡಿಸಿಸಿ ಬ್ಯಾಂಕ್ನ ಉಪಾಧ್ಯಕ್ಷ ಪಟ್ಟಾಭಿರಾಮಯ್ಯ ವಿತರಣೆ ಮಾಡಿದ್ದಾರೆ. ಇಂದು ಡಾಬಸ್ಪೇಟೆಯಲ್ಲಿರುವ ಬಿಡಿಡಿಸಿ ಬ್ಯಾಂಕ್ ಆವರಣದಲ್ಲಿ ಸೋಂಪುರ ಹೋಬಳಿಯ ದೇವರ ಹೊಸಳ್ಳಿ ಗ್ರಾಮದ ವಿಎಸ್ಎಸ್ಎನ್ ವ್ಯಾಪ್ತಿಯ ಸ್ವರ್ಣಗೌರಿ, ಆದಿಶಕ್ತಿ, ಮಾರಿಕಾಂಬ, ಲಕ್ಷ್ಮೀ, ಸಿಂಧು, ವಾಲ್ಮೀಕಿ, ಜಾನವಿ ಮಹಿಳಾ ಸ್ವಸಹಾಯ ಸಂಘಗಳು ಸೇರಿದಂತೆ ಸುಮಾರು 10 ಸಂಘಟನೆಯ ಪದಾಧಿಕಾರಿಗಳಿಗೆ ಒಟ್ಟು 42,80,000 ಚೆಕ್ ವಿತರಿಸಿದರು. ನಂತರ ಮಾತನಾಡಿದ ಬಿಡಿಡಿಸಿ ಬ್ಯಾಂಕ್ ಉಪಾಧ್ಯಕ್ಷ ಮಾಚನಹಳ್ಳಿ ಪಟ್ಟಾಭಿರಾಮಯ್ಯ, ಮಹಿಳೆಯರು ಈ ಒಂದು ಬ್ಯಾಂಕ್ನಿಂದ ನೀಡುತ್ತಿರುವ ಸೌಕರ್ಯವನ್ನು ಬಳಸಿಕೊಂಡು ಯಾವುದೇ ಸಮಸ್ಯೆ ಇಲ್ಲದೆ ಮರುಪಾವತಿ ಮಾಡಿದರೆ ಮುಂದೆ ಇನ್ನೂ ಹೆಚ್ಚಿನ ಸಾಲ ಸೌಲಭ್ಯ ಒದಗಿಸುತ್ತೇವೆ. ಈ ಪ್ರಯೋಜನವನ್ನು ಎಲ್ಲ ಮಹಿಳೆಯರು ಉಪಯೋಗಿಸಿಕೊಂಡು ಸ್ವಾವಲಂಬನೆ ಹೊಂದಬೇಕು ಎಂದು ಕರೆ ನೀಡಿದರು. ₹5,00,000 ನಾವು ಬಡ್ಡಿರಹಿತ ಸಾಲವನ್ನು ನಾವು ಕೊಡ್ತೀವಿ. ಕೆಲವು 2,00,000, 3,00,000, 2,50,000 ಆಯ್ತಲ್ವ, ಅವೆಲ್ಲನೂ ಈ ಸಾರಿ ಕರೆಕ್ಟಾಗಿ ಕಟ್ಟಿದ್ರೆ ನೆಕ್ಸ್ಟ್ 5,00,000 ನಾನು ಕೊಡಿಸ್ತೀನಿ. ಅದರ ಸದುಪಯೋಗ ಪಡಿಸ್ಕೊಳ್ಳಿ, ಎಲ್ಲರೂ ನಮಗೆ ವಿಶ್ವಾಸದಿಂದ ಹೇಳಿ ಅಂದರೆ ಒಬ್ರಿಗೊಬ್ರು ನೀವು ಹೇಳ್ತಾರೆ ಇದರಲ್ಲಿ ಅವರದ್ದು ಕಿತ್ತಾಡೋದು ಪಕ್ಕದ ಮಾಡ್ಕೋಬೇಡಿ. ಈಗ ಏನೇ ಬ್ಯಾಂಕಿನ ವತಿಯಿಂದ ಯಾವುದೇ ಒಂದು ಸಹಾಯ ಆಗಬೇಕಾದ್ರೂ ಕೂಡ ಅದಕ್ಕೆ ನಾನು ನಿಮ್ಮ ಜೊತೆ ಇರ್ತೀನಿ. ನಿಮಗೆ ಸಹಾಯ ಮಾಡೋಕ್ಕೆ ನಾನು ಯಾವಾಗಲೂ ನಿಮ್ಮ ಜೊತೆ ಇರ್ತೀನಿ. ಸದುಪಯೋಗ ಪಡಿಸ್ತೀನಿ. ಇನ್ನೂ ಎಷ್ಟೇ ಸಂಘ ಇದ್ರು ಕೂಡ ನೀವು ಅದನ್ನು ಎಮ್ಮ ವಾಣಿಜ್ಯ ಇರ್ತಾರೆ ಅವ್ರ ಜೊತೆ ನೀವು ಜೊತೆ ಇಟ್ಕೊಂಡು ಎಷ್ಟೇ ಸಂಘ ಇದು ಮಾಡ್ಕೊಂತಂದ್ರೆ ಕೊಡಿಸೋಕ್ಕೆ ನಾನು ಇರ್ತೀನಿ. ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತೇಳಿ. ಇನ್ನು ವಿಎಸ್ಎಸ್ಎನ್ ನಿರ್ದೇಶಕ ಜಗಜ್ಯೋತಿ ಬಸವೇಶ್ವರ ಮಾತನಾಡಿ, ನಮ್ಮ ಗ್ರಾಮದ ವ್ಯವಸಾಯ ಸಹಕಾರ ಸಂಘಕ್ಕೆ ಈ ಭಾಗದವರೇ ಆದ ಪಟ್ಟಾಭಿರಾಮಯ್ಯ ಮಹಿಳಾ ಸಂಘಟನೆಗಳಿಗೆ ಒತ್ತು ನೀಡಿ ಗುರಿಯಿಟ್ಟು ಎಲ್ಲ ಸಂಘಟನೆಗಳಿಗೂ ಸೌಲಭ್ಯ ನೀಡಲು ಮುಂದೆ ಬಂದಿದ್ದಾರೆ. ಎಲ್ಲರೂ ಸಹ ಈ ಪ್ರಯೋಜನವನ್ನು ಪಡೆದು ಮಹಿಳಾ ಸಂಘಟನೆಗಳು ಇನ್ನೂ ಉತ್ತಮ ಕಾರ್ಯನಿರ್ವಹಣೆ ಮಾಡಬೇಕೆಂದರು. ಜಮೀನಿದ್ರೆ ಆ ಜಮೀನ ನಮ್ಮ ನರಸಿಂಹಮೂರ್ತಿ ಅವರು ಇರ್ತಾರೆ, ಅವ್ರಿಗೆ ನೀವು ಸೂಪರ್ವೈಸರ್ ಇರ್ತಾರೆ, ನಮ್ಮ ವಾಣಿಯವ್ರ ಮುಖಾಂತರ ನರಸಿಂಹಮೂರ್ತಿ ಅವ್ರಿಗೆ ಹೇಳಿದ್ರೆ ಅದನ್ನು ಇನ್ನು ಎಷ್ಟು ಸಾಲ ಬೇಕಾದ್ರೂ ಕೊಡ್ತಾರೆ, ನಿಮ್ಗೇನು ಇಷ್ಟೇ ಲಿಮಿಟ್ ಅಂತ ಅನ್ನೋದಿಲ್ಲ, ನಿಮ್ಗೆ ಎಷ್ಟು ಸಾಲ ಬೇಕಾದ್ರೂ ಕೊಡ್ತಾರೆ, ಅದನ್ನು ತೀರಿಸುವಂತ ಶಕ್ತಿ ನಿಮ್ಮಲ್ಲಿರಬೇಕು, ಮತ್ತೆ ಅವ್ರನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ಇದನ್ನ ನೀವು ರೂಢಿಸ್ಕೊಬೇಕು. ಆಮೇಲೆ ಇವರು ನಮ್ಮ ಜಯಣೆ ಅವರು ಬಂದಿರೋದಂತೂ ನಮ್ಗೆಲ್ಲರಿಗೂ ಒಂದು ಖುಷಿ ತಂದಿರತಕ್ಕಂಥ ವಿಚಾರ. ಯಾಕೆ ಅಂತ ಅಂದರೆ ಅವರು ಇರೋದ್ರಿಂದ ಇಲ್ಲಿ ಹೆಚ್ಚಿಗೆ ಸಾಲ ಕೊಡೋದೇ ಆಗಲಿ, ಬಡವರಿಗೆ ಒಂದು ಅವರಿಗೆ ಫಲಾನುಭವಿಗಳಿಗೆ ತಲುಪತಕ್ಕಂಥ ವ್ಯವಸ್ಥೆನ. ಇನ್ನು ಈ ವೇಳೆಯಲ್ಲಿ ಬಿಡಿಡಿಸಿ ಬ್ಯಾಂಕ್ ವ್ಯವಸ್ಥಾಪಕ ನರಸಿಂಹಮೂರ್ತಿ, ದೇವರ ಹೊಸಳ್ಳಿ ವಿಎಸ್ಎಸ್ಎನ್ನ ಸಿಇಒ ವಾಣಿಶ್ರೀ ಮತ್ತಿತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಬಸ್ಪೇಟೆ. ಎಲ್ಲ ಸಂಸತ್ತಿನಲ್ಲಿ ಮುಂಗಾರು ಅಧಿವೇಶನದಲ್ಲಿ ಕೋವಿಡ್ ಮಹಾಮಾರಿಯಂಥ ಗಂಭೀರ ಸಾಂಕ್ರಾಮಿಕ ರೋಗಕ್ಕೆ ಸಂಬಂಧಿಸಿದ ಮಹತ್ವದ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಬೇಕಿತ್ತು. ಆದರೆ ವಿರೋಧ ಪಕ್ಷ ಕಾಂಗ್ರೆಸ್ ಸದನದಲ್ಲಿ ಗಲಾಟೆ ಗದ್ದಲ ಎಬ್ಬಿಸಿ ಕಾಲಹರಣ ಮಾಡ್ತಾ ಇದೆ. ಹೀಗೆಂದು ಬಿಜೆಪಿ ಪರಿಶಿಷ್ಟ ಜಾತಿ ಮೋರ್ಚಾ ಅಧ್ಯಕ್ಷರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜುಲೈ 19 ಆರಂಭವಾದ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಫೆಗಾಸಸ್ ಮತ್ತು ರೈತರ ಸಮಸ್ಯೆಗಳ ಕುರಿತು ವಿರೋಧ ಪಕ್ಷಗಳ ನಿರಂತರ ಪ್ರತಿಭಟನೆಗಳಾಗುತ್ತಿರುವ ಹಿನ್ನೆಲೆ ಯಾವುದೇ ಮಹತ್ವದ ವ್ಯವಹಾರಗಳನ್ನು ನಡೆಸಲು ವಿಫಲವಾಗಿರುವುದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಮಾಡಿರುವ ಅಪಚಾರವಾಗಿದೆ. ಹೀಗೆಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಎಸ್ಸಿ ಮೋರ್ಚಾ ರಾಜ್ಯಾಧ್ಯಕ್ಷ ಚಲವಾದಿ ನಾರಾಯಣ ಸ್ವಾಮಿ ಸುದ್ದಿಗೋಷ್ಠಿಯನ್ನು ನಡೆಸಿದರು. ಇನ್ನು ಈ ವೇಳೆ ಮಾತನಾಡಿದ ಅವರು, ಸಂಸತ್ತಿನಲ್ಲಿ ಪ್ರಮುಖ ವಿಧೇಯಕಗಳ ಮಂಡನೆಯಾಗುವ ಈ ಸಂದರ್ಭದಲ್ಲಿ ಸದನದ ಕಲಾಪಗಳನ್ನು ಸ್ಥಗಿತಗೊಳಿಸುವುದು ಮತ್ತು ಚರ್ಚೆಗಳಿಂದ ಪಲಾಯನ ಮಾಡುವ ಕಾಂಗ್ರೆಸ್ನ ಈ ಮಾನಸಿಕತೆ ಅವರ ಬೌದ್ಧಿಕ ದಿವಾಳಿತನಕ್ಕೆ ಸಾಕ್ಷಿಯಾಗಿದೆ ಎಂದರು. ಚುನಾಯಿತ ಪ್ರತಿನಿಧಿಗಳು ಪಾರ್ಲಿಮೆಂಟ್ನಲ್ಲಿ ಸದನದಲ್ಲಿ ಕುಳಿತು ಚರ್ಚೆ ಮಾಡತಕ್ಕಂತಹ ಇದು ಪದ್ಧತಿ. ಈ ಪದ್ಧತಿಯನ್ನೇ ಬಿಟ್ಟು ಕೋವಿಡ್ನ ಇಂತಹ ಸಂಕಷ್ಟದ ಸಂದರ್ಭದಲ್ಲೂ ಕೂಡ ಪಾರ್ಲಿಮೆಂಟ್ನಲ್ಲಿ ಅಧಿವೇಶನಗಳೇ ನಡೆಸ್ತಕ್ಕಂಥದ್ದು ಒಂದು ರೀತಿಯ ದುರ್ಲಭವಾಗಿರ್ತಕ್ಕಂಥ ಕಾಲದಲ್ಲೂ ಕೂಡ ಪ್ರಜಾಪ್ರಭುತ್ವಕ್ಕೆ ಒತ್ತು ಕೊಡುವ ಸಂವಿಧಾನವನ್ನು ಗೌರವಿಸುವ ಕಾರಣದಿಂದ
ಇವತ್ತು ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರು ಅಧಿವೇಶನವನ್ನು ಕರೆದು ಕರೋನಾ ಸಂಕಷ್ಟದ ವಿಚಾರ ಇರಬಹುದು, ಅಭಿವೃದ್ಧಿಯ ವಿಚಾರ ಇರಬಹುದು ಅಥವಾ ಬೇರೆ ಯಾವುದೇ ವಿಚಾರಗಳಿರಬಹುದು ಚರ್ಚೆಗೆ ಬನ್ನಿ ಅಂತ ಹೇಳಿ ವಿರೋಧ ಪಕ್ಷಗಳನ್ನು ಆಹ್ವಾನಿಸಿದರೂ ಕೂಡ ಇವತ್ತು ಸದನದಲ್ಲಿ ಕುಳಿತು ಚರ್ಚೆ ಮಾಡುವ ಬದಲು ಸಮಸ್ಯೆಗಳಿಗೆ ಪರಿಹಾರಗಳನ್ನು ಹುಡುಕುವ ಬದಲು ಬೀದಿಯಲ್ಲಿ ಹೇಳ್ತಾರೆ ನೀವು ಸದನವನ್ನು ಕರೆಯಿರಿ ಚರ್ಚೆ ಮಾಡೋಣ ಅಂತಾರೆ. ಬೀದಿಯಲ್ಲಿ ಸಮಸ್ಯೆಗಳನ್ನು ಮಾತಾಡ್ತಾರೆ, ಚರ್ಚೆಗೆ ಬನ್ನಿ ಅಂದರೆ ಬಾಯ್ಕಾಟ್ ಮಾಡ್ತಾರೆ, ಗದ್ದಲ ಮಾಡ್ತಾರೆ. ಅಸಂವಿಧಾನಿಕವಾಗಿ ನಡೆದುಕೊಳ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷಗಳು ಇವತ್ತು ಮಾಡ್ತಾ ಇರೋದ್ರಿಂದ ಈ ಒಂದು ಇವತ್ತು ವಿಶೇಷ ಕಾರ್ಯಕ್ರಮವಾಗಿ ನಾವು ಪತ್ರಿಕಾ ಮಾಧ್ಯಮದ ಮೂಲಕ ನಿಮ್ಮ ಮೂಲಕ ಜನರಿಗೆ ತಲುಪಿಸ್ತಕ್ಕಂಥ ವಿಚಾರಗಳನ್ನು ಹೇಳಬೇಕು ಅಂತೇಳಿ ಇವತ್ತು ಇಡೀ ರಾಜ್ಯದಾದ್ಯಂತ ನಮ್ಮ ಕರ್ನಾಟಕದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಇವತ್ತು ಪತ್ರಿಕಾಗೋಷ್ಠಿಯನ್ನು ವಿಶೇಷವಾಗಿ ಇವತ್ತಿನ ದಿವಸ ಹಮ್ಮಿಕೊಳ್ಳಲಾಗಿದೆ. ಸದನದಲ್ಲಿ ಇವತ್ತಿನ ದಿವಸ ಚರ್ಚೆಗಳನ್ನು ಮಾಡದೇ ಇರತಕ್ಕಂಥ ಈ ಸಂದರ್ಭದಲ್ಲಿ ಏನು ಬೆಳಗ್ಗೆ 10 ಅಥವಾ 11 ಗಂಟೆಗೆ ಪ್ರಾರಂಭ ಆಗ್ತದೋ ಸದನ, ಆಗಿಂದ ಕೊನೆಯವರೆಗೆ ಬರೀ ಪ್ರೊಟೆಸ್ಟ್, ಯಾರನ್ನು ಮಾತಾಡಲಿಕ್ಕೂ ಬಿಡೋದಿಲ್ಲ, ಬರೀ ಗದ್ದಲ ಮಾಡ್ತಾ ಇರೋದ್ರಿಂದ ಇವತ್ತು ಪರಿಸ್ಥಿತಿಗಳನ್ನು ಅವಲೋಕನ ಮಾಡತಕ್ಕಂಥದ್ದು ಬಹಳ ಕಷ್ಟ ಸಂಕಷ್ಟವಾಗಿರ್ತಕ್ಕಂಥದ್ದನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ, ರಮೇಶ್ ಬಾಯರಿ, ರಾಮಾಂಜಿನಪ್ಪ ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಗ್ ನ್ಯೂಸ್, ಚಿಕ್ಕಬಳ್ಳಾಪುರ. ನಾಗರಿಕ ಕನ್ನಡ ಹಿತರಕ್ಷಣಾ ವೇದಿಕೆ ವತಿಯಿಂದ ಚಿಂತಾಮಣಿ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಕರೋನಾ ವಾರಿಯರ್ಸ್ಗೆ ಸನ್ಮಾನ ಸಮಾರಂಭ ಮಾಡಲಾಯಿತು. ಚಿಂತಾಮಣಿ ತಾಲೂಕಿನ ಕೈವಾರ ಗ್ರಾಮದಲ್ಲಿ ಕೈವಾರ ನಾಗರಿಕರ ಕನ್ನಡ ಹಿತರಕ್ಷಣಾ ವೇದಿಕೆ ವತಿಯಿಂದ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಕರೋನಾ ವಾರಿಯರ್ಸ್ಗಳಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದಲ್ಲಿ ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪನವರು ಮಾತನಾಡಿ, ಕೈವಾರ ನಾಗರಿಕ ಕನ್ನಡ ಹಿತರಕ್ಷಣಾ ವೇದಿಕೆ ವತಿಯಿಂದ ಕೈವಾರ ಹೋಬಳಿಯಲ್ಲಿ ಹಲವು ಜನಪರ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು ತಾಲೂಕು ಮಟ್ಟದ ಅಧಿಕಾರಿಗಳು ಕರೋನಾ ನಿಯಂತ್ರಿಸಲು 2ನೇ ಅಲೆಯಲ್ಲಿ ಹೆಚ್ಚಿನ ಶ್ರಮಪಟ್ಟಿದ್ದು, 3ನೇ ಅಲೆ ಈಗಾಗಲೇ ಮಹಾರಾಷ್ಟ್ರ ಮತ್ತು ವಿವಿಧ ರಾಜ್ಯಗಳಲ್ಲಿ ಶುರುವಾಗಿದ್ದು ಅದನ್ನು ನಿಯಂತ್ರಿಸಲು ಎಲ್ಲರೂ ಸಹಕಾರ ನೀಡಬೇಕೆಂದರು. ಸಂಕಷ್ಟದಲ್ಲಿದ್ದ ಕೋವಿಡ್ ಸಂದರ್ಭದಲ್ಲಿ ಅತ್ಯಂತ ಪೀಕ್ ಟೈಮ್ ಇತ್ತು. ಅಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಸಹ ಬಡ ಜನರಿಗೆ, ತೊಂದರೆಯಲ್ಲಿ ಕಷ್ಟದಲ್ಲಿದ್ದಂತಹ ಜನರಿಗೆ ಫುಡ್ ಕಿಟ್ ಅನ್ನು ಕೊಟ್ಟು ಅವರಿಗೆ ಆಶ್ರಯವಾಗಿ ಸಮಾಜ ಸೇವೆಯನ್ನು ಮಾಡಿದ್ದಾರೆ. ಆದ್ದರಿಂದ ಅವರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆ ಸಲ್ಲಿಸ್ತೇನೆ. 2ನೇ ಅಲೆ ಅವನ್ನೆಲ್ಲ ನೋಡ್ಕೊಂಡೇ ಬಂದಿದ್ದೀವಿ. ಅನೇಕರು 2ನೇ ಅಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಅಸುನೀಗಿದ್ದಾರೆ. ಅದೊಂದು ವಿಷಾದನೀಯ. ಅನೇಕ ಜನ, ಸುಮಾರು 8 ಜನ ಶಾಲಾ ಶಿಕ್ಷಕರು, ನಮ್ಮ ಸ್ನೇಹಿತರಾದಂತಹ ಡಾಕ್ಟರ್ ರಘುರವರು, ಹೀಗೆ ಹಲವಾರು ಗಣ್ಯರು ಈ ತಾಲೂಕಿನಲ್ಲಿ ಕೋವಿಡಿಂದ ಮರಣ ಹೊಂದಿದ್ದಾರೆ. ಅದೊಂದು ನಮಗೆ ಒಂದು ನೋವಿನ ಸಂಗತಿ. ಇನ್ನು ಡಾಕ್ಟರ್ ಸ್ವಾತಿರವರು ಮಾತನಾಡಿ, ಜನರು ತಮ್ಮ ಆರೋಗ್ಯವನ್ನು ತಾವೇ ಕಾಪಾಡಿಕೊಳ್ಳಬೇಕು. ತಜ್ಞರು 3ನೇ ಅಲೆಯ ಎಚ್ಚರಿಕೆ ನೀಡಿದ್ದು, ಜನರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡು ಬೇರೆಯವರಿಗೂ ಕೂಡ ಕೊರೋನಾ ಬಗ್ಗೆ ತಿಳುವಳಿಕೆ ನೀಡಬೇಕೆಂದರು. ಆರೋಗ್ಯ ಏರುಪೇರು ಆಗುವ ನಮ್ಮ ಏನು ಲೈಫ್ ಸ್ಟೈಲ್ ಅಂತೀವಿ, ನಮ್ಮ ಜೀವನ ಶೈಲಿನ ನಾವು ಬದಲಾವಣೆ ಮಾಡ್ಕೋಬೇಕಾಗಿರುತ್ತೆ. ಸೊ ಮುಂಚೆ ಥರನೇ ನಾವು ಎಲ್ಲರೂ ಒಟ್ಟಿಗೆ ಇರ್ತೀವಿ, ಇದೇ ಥರ ಇರ್ತೀವಿ ಅನ್ನೋದನ್ನು ನಾವು ಅಂದ್ಕೊಳ್ಳೋಕ್ಕಾಗೋದಿಲ್ಲ. ನಮಗೆ ನಮ್ಮ ಜೀವನದಲ್ಲಿ ಕರೋನಾ ನಮಗೆ ಬಂದಿದೆ, ಬಂದು ಅದು ನಮಗೆ ಏನು ಪಾಠವನ್ನು ಕಲಿಸಿದೆ ಅಂತ ನಾವು ಒಂದು ನೆನಪನ್ನು ಮಾಡ್ಕೋಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ನಮ್ಮ ಜೀವನ ಶೈಲಿನೂ ಸಹ ನಾವು ಬದಲಾಯಿಸ್ಕೋಬೇಕಾಗಿರುತ್ತೆ. ಮುಂದಿನ ಕರೋನಾ ಮುಂದಿನ ಸಮಯದಲ್ಲಿ ನಾವು ಏನು ಮಾಡ್ತಾ ಇದ್ವಿ, ನಮ್ಮ ಆರೋಗ್ಯ ಆಹಾರ ಪದ್ಧತಿ ಆಗಲಿ, ನಮ್ಮ ಜೀವನ ಶೈಲಿ ಆಗಲಿ, ಏನಂದರೆ ಅದು ತಿನ್ನೋದು, ವಾಕಿಂಗ್ ಎಲ್ಲ ಮಾಡದೇ ಇರೋದು,
ಒಂದು ಅಂದ್ರೆ ಇವಾಗ ಹಳ್ಳಿಗಳಲ್ಲಿ ಕಡಿಮೆ ಇರುತ್ತೆ, ಬಟ್ ಟೌನ್ ಅಲ್ಲಿ ಇಲ್ಲ ಸಿಟಿಯಲ್ಲಿ ನೋಡಿದಾಗ ಏನು ಒಂದು ನಮ್ಮ ಆರೋಗ್ಯದ ಕಡೆ ನಾವು ಅಷ್ಟು ಗಮನವನ್ನ ಹರಿಸ್ತಾ ಇರಲಿಲ್ಲ. ಈ ವೇಳೆ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಕೊರೋನಾ ವಾರಿಯರ್ಸ್ಗೆ ಕೈವಾರ ನಾಗರಿಕ ಕನ್ನಡ ಹಿತರಕ್ಷಣಾ ವೇದಿಕೆ ವತಿಯಿಂದ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ವೆಂಕಟಾಚಲಪತಿ, ಅಮುಕ್ ಟಿವಿ, ಚಿಂತಾಮಣಿ. ಕೋಲಾರ ತಾಲೂಕಿನ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಪುಷ್ಪಬಾಬು ಸವರ್ಣೀಯರ ಕಿರುಕುಳದಿಂದ ಬೇಸತ್ತು ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ, ನೋಡ್ಕೊ ಬನ್ನಿ. ಕೋಲಾರ ತಾಲೂಕಿನ ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಪುಷ್ಪಬಾಬುರವರು ಅಧಿಕಾರ ಸ್ವೀಕರಿಸಿದಾಗಿನಿಂದಲೂ ಸರ್ವಣೀಯರಿಂದ ಒಂದಲ್ಲ ಒಂದು ಕಿರುಕುಳ ಹಾಗೂ ಸಮಸ್ಯೆಗಳಿಂದ ಬೇಸತ್ತು ಇಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಸದ್ಯದ ಜಾಲಪ ಮೆಡಿಕಲ್ ಕಾಲೇಜಿನ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಆಸ್ಪತ್ರೆಗೆ ಭೇಟಿ ನೀಡಲಾಗಿದೆ. ಈ ಸಂಬಂಧ ಸರ್ವಣೀಯರ ಅಟ್ಟಹಾಸವನ್ನ ಖಂಡಿಸಿ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಕೊಂಡರಾಜನಹಳ್ಳಿ ಗ್ರಾಮ ಪಂಚಾಯಿತಿ ಪುಷ್ಪಬಾಬು ಅವರು ಮೇಲ್ವರ್ಗದವರ ಸರ್ವಣೀಯರ ಒಂದು ಕಿರುಕುಳ ತಾಳಲಾರದೆ ತುಂಬ ಅದೊಂದು ಅತಿರೇಕಕ್ಕೆ ಹೋಗಿ ಅವರು ಇವತ್ತಿನ ದಿನ ಆತ್ಮಹತ್ಯೆಗೆ ಯತ್ನಿಸಿರೋದು. ಈ ಘಟನೆ ಸುಮಾರು ಅವರು ಅಧ್ಯಕ್ಷರಾದಾಗಿಂದ ಈ ಜಾತಿವಾದಿಗಳು ಇವರು ದಲಿತ ಮಹಿಳೆ ಅಧ್ಯಕ್ಷರಾಗಿರೋದನ್ನು ತಡೀಲಾರ್ದಿರ ಆಗಾಗ ಅಂತಂತವಾಗಿ ಇವ್ರಿಗೆ ಕಿರುಕುಳ ಕೊಟ್ಕೊಂಡೇ ಬರ್ತಾ ಇರ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಅಧಿಕಾರಿಗಳು ಮೇಲಿನ ಅಧಿಕಾರಿಗಳಿಗೂ ಇವರು ಹೋಗಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ನಾವು ಎಸ್ ಸಿ ಆಗಿರೋದ್ರಿಂದ ನಮ್ಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುಮಾರು ಮೇಲಿನ ಅಧಿಕಾರಿಗಳಿಗೆ ಪೊಲೀಸ್ನವ್ರಿಗೆ ಎಲ್ಲರಿಗೂ ಇವರು ಕಂಪ್ಲೇಂಟ್ ಕೊಟ್ಟಿರೋಂಥ ಉದಾಹರಣೆಗಳು ಇದೆ. ನಾವು ರೆಡಿ ಆಗ್ತಾರೆ ಬಿಡ್ರಿ, ಏನು ಸಮಸ್ಯೆ ಆಗೋಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಇದ್ದೀವಿ. ಏಕಾಏಕಿ ಇವತ್ತಿನ ದಿನ ಅವರು ಒಂದು ಕಿರುಕುಳ ಜಾಸ್ತಿ ಆಗಿ ತಡೀಲಾರ್ದಿರ ಇವತ್ತು ಒಂದು ಸೂಸೈಡ್ ಅಟೆಂಪ್ಟ್ ಮಾಡಿಕೊಂಡು ಆ ಅಮ್ಮ ಒಂದು ಮಾತ್ರೆಗಳು ಕುಡಿದು ಇವತ್ತಿನ ದಿನ ತೀವ್ರವಾಗಿ ಬದುಕೋ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆ ಬದುಕೋದು ಡೌಟ್ ಇದೆ ಅಂತ ಹೇಳ್ಬಿಟ್ಟು ವೈದ್ಯರು ಕೂಡ ಹೇಳಿದ್ದಾರೆ. ಈ ವಿಚಾರವಾಗಿ ನಾವು ಈಗಲಿಂದನೇ ಪಂಚಾಯತಿ ಎದುರು ಪ್ರತಿಭಟನೆ ಮಾಡಿ ಅಂತಂತವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಹೇಳ್ತೀವಿ. ಅದೇ ರೀತಿ ಇವ್ರಿಗೆ ತೊಂದರೆ ಆಗ ಇದೇ ಥರ ಜಿಲ್ಲೆಯಾದ್ಯಂತ ಎಲ್ಲ ಕಡೆಯೂ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ, ದಲಿತ ವರ್ಗಕ್ಕೆ ಸೇರಿದಂಥ ಎಲ್ಲರಿಗೂ ತೊಂದರೆ ಆಗ್ತಾಯಿದೆ. ಇದಕ್ಕೆ ಮೂಲ ಕಾರಣ ನಮ್ಮ ನಮ್ಮ ಕೋಲಾರ ಶಾಸಕರು ಅವರು ಬೆಂಬಲಿಗರು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾನು ಹೇಳ್ತೀನಿ. ಪ್ರಖ್ಯಾತ ಆಯುರ್ವೇದ ವೈದ್ಯರಾದ ನೆಲ್ಲೂರು ಆನಂದಯ್ಯರವರು ತಯಾರಿಸಲಾಗಿರುವಂತಹ ರೋಗ ನಿರೋಧಕ ಮಾತ್ರೆ ಹಾಗೂ ಲೇಹ್ಯವನ್ನು ಇಂದು ಗುಡಿಬಂಡೆ ಪಟ್ಟಣದ ವಾಸವಿ ಫೌಂಡೇಶನ್ ಹಾಗೂ ಆರ್ಯ ವೈಶ್ಯ ಡಿಜಿಟಲ್ ಮಾಸಪತ್ರಿಕೆಯವರು ವಾಸವಿ ದೇವಾಲಯದ ಬಳಿ ಗುಡಿಬಂಡೆಯ ನಾಗರಿಕರಿಗೆ ಉಚಿತವಾಗಿ ವಿತರಣೆ ಮಾಡಿದರು. ನೂರಾರು ಜನರು ಸಾಲಿನಲ್ಲಿ ನಿಂತು ತಮ್ಮ ಸ್ವವೀರ ನೀಡಿ ಔಷಧಿ ಪಡೆದರು. ಈ ಸಮಯದಲ್ಲಿ ಮಾತನಾಡಿದ ಗುಡಿಬಂಡೆ ಆರ್ಯವೈಶ್ಯ ಸಮುದಾಯದ ಮುಖಂಡ ಹಾಗೂ ಅಧ್ಯಕ್ಷ ಎಲೆಕ್ಟ್ರಿಕಲ್ ನಾಗರಾಜಯ್ಯ ಶೆಟ್ಟಿ, ಈ ಔಷಧಿಗಳು ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ. ಕೆಲವು ಆಹಾರ ಪದ್ಧತಿಯ ಕಟ್ಟುಪಾಡುಗಳಿಗೆ ಒಳಪಡುವ ಎಲ್ಲರೂ ಈ ಔಷಧಿ ಸೇವಿಸಬಹುದಾಗಿ ಪ್ರಖ್ಯಾತ ಆಯುರ್ವೇದ ವೈದ್ಯರಾದ ನೆಲ್ಲೂರು ಆನಂದಯ್ಯರವರು ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ಅನೇಕ ರಾಜ್ಯಗಳಲ್ಲಿ ಹೆಸರುವಾಸಿಯಾದವರು. ಈ ಔಷಧಿಯ ಬಗ್ಗೆ ಒಳ್ಳೆಯ ಫಲಿತಾಂಶ ಬಂದಿದೆ, ನಾಗರಿಕರು ಈ ಸೌಲಭ್ಯವನ್ನು ಉಪಯೋಗಿಸಿಕೊಳ್ಳಬೇಕು ಎಂದರು. ಅದನ್ನು ಹೇಗೆ ತಗೋಬೇಕು ಏನು ಎಲ್ಲ ಕೂಡ ನಾವು ವಿಶದವಾಗಿ ಎಲ್ಲರಿಗೂ ಕೂಡ ತಿಳಿಸಿದ್ದೀವಿ, ಪಾಂಪ್ಲೆಟ್ ಕೂಡ ಕೊಟ್ಟಿದ್ದೀವಿ, ಎಲ್ಲರಿಗೂ ಕೂಡ ಉಚಿತವಾಗಿ ಹಂಚಿ ಎಲ್ಲರೂ ಕೂಡ ಭಾಳಷ್ಟು ಸಂತೋಷ ಪಟ್ಟಿದ್ದಾರೆ. ಹೆಚ್ಚು ಕಮ್ಮಿ 500 ಪಾಕೆಟ್ಟು ಆಯುರ್ವೇದ ಔಷಧಿಯನ್ನು ನಾವು ಇವತ್ತಿನ ದಿವಸ ಹಂಚಿದ್ದೀವಿ. ಜನಗಳು ಜಾಸ್ತಿ ಆಗಿ ನಮ್ಮ ಹತ್ರ ಇರೋದು ಖಾಲಿ ಆದರೆ ಮುಂದಿನ ಸಲ ಇನ್ನೊಂದು ಸಲ ಎಲ್ರಿಗೂ ಕೂಡ ಕೊಡಬೇಕು ಅಂತ ಹೇಳಿಬಿಟ್ಟು ನಾವು ಡಿಸೈಡ್ ಮಾಡಿದ್ದೀವಿ. ಆಮೇಲೆ ಈ ಔಷಧಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಎರಡು ಸಲ ವ್ಯಾಕ್ಸಿನ್ ತೊಗೊಂಡ್ರೂ ಕೂಡ ಇವ್ರು ತಗೋಬೋದು. ಇದಾದಮೇಲೆ ವ್ಯಾಕ್ಸಿನ್ನು ತಗೋಬಾರ್ದು ಇದು ತಗೊಂಡ್ರೆ ಅನ್ನೋ ಇದು ಬೇಡ, ಗೌರ್ಮೆಂಟ್ ವ್ಯಾಕ್ಸಿನ್ ಕೂಡ ತಗೋಬೋದು. ಆಮೇಲೆ ಬೇರೆ ಸೈಡ್ ಎಫೆಕ್ಟ್ಸು ಇನ್ನೊಂದು ಮತ್ತೊಂದು ಏನೂ ಇರಲ್ಲ. ಇನ್ನು ಮಾತಾಡ ಆಮೇಲೆ ಕೊರೋನಾ ಓಡಿಸೋದಕ್ಕೆ ಇದೇನಾಗುತ್ತೆ ಅಂದರೆ ರೆಸಿಸ್ಟೆನ್ಸ್ ಪವರ್ ಏನಿದೆ ಕೊರೋನಾ ಬಂದಾಗ ಅದನ್ನು ರೆಸಿಸ್ಟ್ ಮಾಡ್ತಕ್ಕಂಥ ಪವರು ಈ ಒಂದು ಔಷಧಿಗಿದೆ. ಅದಕ್ಕೋಸ್ಕರನೇ ಹೇಳೋದು ವ್ಯಾಕ್ಸಿನ್ ತೊಗೊಂಡ್ರು ತಗೋಬೋದು, ಬಿ ಪಿ ಇದ್ದವ್ರು ತಗೋಬೋದು, ಶುಗರ್ ಇದ್ದವ್ರು ತಗೋಬೋದು, ಯಾರು ಬೇಕಾದ್ರೂ ಇದನ್ನು ತಗೋಬೋದು. ಬಟ್ ತಗೊಂಡಾಗ ಏನಾಗುತ್ತೆ ಅಂತಂದರೆ ಇದನ್ನು ಏನು ನಾನ್ ವೆಜಿಟೇರಿಯನ್ ಫುಡ್ ತಗೋಬಾರ್ದು, ಆಮೇಲೆ ಏನು ಡ್ರಿಂಕ್ಸು ಇನ್ನೊಂದು ತಗೋಬಾರ್ದು, ಬೀಡಿ ಸಿಗರೇಟ್ ಅದೆಲ್ಲ ಕೂಡ ಸೇವಿಸಬಾರ್ದು, ಹೆಂಗಸರು ಪ್ರೆಗ್ನೆಂಟ್ ಆಗಿದ್ದಾಗ ತಗೋಬಾರ್ದು, ಮುಟ್ಟಾಗಿದ್ದರೆ ತಗೋಬಾರ್ದು. ಈ ಒಂದು ಸಮಾಚಾರಗಳೆಲ್ಲ ಕೂಡ ನಾವು ತಿಳಿಸಿದ್ದೀವಿ, ವಿಶದವಾಗಿ ತಿಳಿಸಿದ್ದೀವಿ, ಪಾಂಪ್ಲೆಟ್ಗಳನ್ನು ಹಂಚಿದ್ವಿ. ಬೆಂಗಳೂರು ಮತ್ತು ಗುಡಿಬಂಡೆ ಆರ್ವೇಶ್ ಮಂಡಳಿ ಮಾರ್ವೇಶ್ ಮಂಡಳಿಯಿಂದ ಈ ಕ್ಯಾಂಪನ್ನು ಆಯೋಜಿಸಿದ್ದೀವಿ. 700 ಜನರಿಗೆ ಇದನ್ನು ಆಯುರ್ವೇದಿಕ್ ಮೆಡಿಸಿನ್ ಕೊಡ್ತಾ ಇದ್ದೀವಿ. ಈ ಕ್ಯಾಂಪನ್ನು ತುಂಬ ಯಶಸ್ವಿ ಎಲ್ಲ ಮಾಡಿದ್ದಾರೆ, ಜನ ಜನ ಬಂದಿದ್ದಾರೆ. ಮಹಾಮಾರಿ ಕೊರೋನಾ ಓಡಿಸೋದಕ್ಕೆ
ತುಂಬಾ ಅನುಕೂಲ ಆಗಿದೆ ಇದು. ಇನ್ನು ಈ ಸಮಯದಲ್ಲಿ ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ ಎಲೆಕ್ಟ್ರಿಕಲ್ ನಾಗರಾಜಯ್ಯ ಶೆಟ್ಟಿ, ಕಾರ್ಯದರ್ಶಿ ಪಿಗ್ಮಿ ನಾಗರಾಜ್, ಸಮುದಾಯ ಮುಖಂಡರಾದ ಮಂಜುನಾಥ್ ಇನ್ನಿತರರು ಹಾಜರಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಚಿಂತಾಮಣಿ ನಗರದ ಡೈಮಂಡ್ ಟಾಕಿಸ್ ರಸ್ತೆಯಲ್ಲಿರುವಂತಹ ಸುಮಾರು 700 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಹಾಗೂ ಸರ್ವಧರ್ಮೀಯರ ಭಕ್ತಿಯ ತಾಣವಾಗಿರುವಂತಹ ಹಜರತ್ ಬಾನ್ಬಿ ಅಮ್ಮಾ ದುರ್ಗೆಗೆ ಕೆಎಂಕೆ ಟ್ರಸ್ಟ್ ಅಧ್ಯಕ್ಷ ಜಿಎನ್ ವೇಣುಗೋಪಾಲ್ ಭೇಟಿ ನೀಡಿದ್ದಾರೆ. ನಂತರ ನೆರೆದಿದ್ದ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಇಂದಿನ ದರ್ಗಾ ಕಮಿಟಿಯವರು ಮಾತನಾಡುತ್ತಿರುವ ಧರ್ಮ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದರಲ್ಲದೆ ದರ್ಗಾದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವುದಕ್ಕಾಗಿ ಕೆಎಂಕೆ ಟ್ರಸ್ಟ್ ವತಿಯಿಂದ 1 ಲಕ್ಷ ರೂಪಾಯಿ ದೇಣಿಗೆ ನೀಡುವುದಾಗಿ ಘೋಷಿಸಿದ್ದರು. ಇನ್ನು ದರ್ಗಾ ಆವರಣವು ವಿಶಾಲವಾಗಿದ್ದು ಇಲ್ಲಿ 20x30 ಅಳತೆಯಷ್ಟು ಖಾಲಿ ಜಾಗ ನೀಡಿದರೆ ಅದರಲ್ಲಿ ಶೆಡ್ ನಿರ್ಮಿಸಿ ಟೈಲರಿಂಗ್ ತರಬೇತಿ ಕೇಂದ್ರವನ್ನು ಆರಂಭಿಸಲಾಗುವುದು ಎಂದರು. ನಮ್ಮ ಕೆಎಂಕೆ ಟ್ರಸ್ಟ್ ಉದ್ದೇಶದಿಂದ ನಾವು ಈ ದಿನ ಈ ದರ್ಗಾಕ್ ಬಂದು ನೋಡಿದಾಗ ಭಾರಿ ಸಂತೋಷ ಆಯಿತು. ಎಲ್ಲ ನಿಮ್ಮ ದುಡ್ಡು ಹಾಕ್ಕೊಂಡು ನೀವಿಷ್ಟು ಮಾತ್ರ ಮಾಡಿರ್ತಾ ಇದ್ದೀರಿ ಕೆಲಸ ನೋಡಿ ಸಂತೋಷ ಆಯಿತು. ಯಾಕಂದರೆ ತಮ್ಮಣ್ಣ ಕಷ್ಟ ಬಿದ್ದಿರೋ ಹಣದಲ್ಲಿ ಕೆಲಸ ನಡೀತಾ ಐತೆ. ಇದೇ ಥರ ಎಲ್ಲ ಕಡೆ ಚಿಂತಾಮಣಿಯಿಂದ ನೋಡ್ತೀನಿ, ಕೆಲವು ದರ್ಗಾಗಳು ಕೆಲವು ಮಸೀದಿಗಳು ಈ ನಡುವೆ ಎಲ್ಲ ಭೇಟಿ ಕೊಟ್ಟರೆ ಬರೀ ಕೊರೋನಾ ಆದಮೇಲೆ ಜನಗಳಿಗೆ ದೇವಸ್ಥಾನ ಭಕ್ತಿ ಅನ್ನೋದು ಹುಟ್ಟಿದೆ ಅಂತ ಕಾಣಿಸ್ತದೆ. ಯಾಕಂದರೆ ಇದು ಆರೋಗ್ಯ ಜಾಸ್ತಿ, ಈ ದೇವ್ರ ಕೆಲಸ ಮಾಡಬೇಕು. ಎಷ್ಟೇ ಮಂದರು ಎಷ್ಟೇ ದುಡ್ಡು ಮಕ್ಕಳು ಮರಿಗೆ ಎಲ್ಲರಿಗೂ ಇಕ್ಬೋದು ನೀವು ದುಡ್ಡು, ನಾನಷ್ಟು ನೀನಷ್ಟು ಅಂತ ದುಡ್ಡು ಬಂದಷ್ಟು ಆರೋಗ್ಯ ಹೊರಟೋಗ್ಬಿಡ್ತದೆ. ದೇವ್ರ ಕೆಲಸ ಯಾರು ಚೆನ್ನಾಗಿ ಮಾಡ್ತಾರೆ ಈ ಕಮಿಟಿಗಳಲ್ಲಿ ದರ್ಗಾಗಳಲ್ಲಿ ಆಗ್ಬೋದು, ಯಾವುದೇ ಒಂದು ಪ್ರತಿಯೊಂದು ಇನ್ನೊಬ್ಬರ ಕಷ್ಟಕ್ಕೆ ನಾವು ಸ್ಪಂದನೆ ಕೊಟ್ಟಾಗ ಅದರಲ್ಲಿ ಬರುವಂಥ ಸಂತೋಷ, 4 ಜನ ನಿಮ್ಗೆ ಹೇಳ್ತಾರೆ ಏ ಮಾಡ್ತಾ ಇರೋದು ಒಳ್ಳೇದು, ಏ ನೀನು ಒಳ್ಳೇದು ಅಂತ ಬೆನ್ ತಟ್ಟಿದಾಗೆ ಆವತ್ತು ಖುಷಿ ಆಗೋದು, ನಿಜವಾದ ಸಂತೋಷ ಆಗೋದು. ಇವತ್ತು ನೀವು 4 ಜನ ಇಲ್ಲಿ ಊಟ ಹಾಕ್ತೀರಿ, 4 ಜನ ನಿಮ್ಮ ಮನೆ ಕೆಲಸ ನಿಮ್ಮ ಮನೆಗೆ ಬಡಿಸ್ದಂಗೆ ಬಡಿಸ್ತಾ ಇರ್ತೀರಿ, ನಿಮಗಾಗುವಂಥ ಸಂತೋಷ ನಾಳೆ ಇಲ್ಲಿ ಹೋಗ್ಬೇಕು ಅನಿಸುತ್ತೆ. ಆ ಸಂತೋಷನೇ ನಿಜವಾದ ಆಯುಸ್ಸು ಬೆಳೆಯೋದಕ್ಕೆ ಕಾರಣ ಅದೇ ಅಂತೇಳಿ ನಮ್ಮ ಗುರುಗಳಾದ ಇಕ್ಬಲ್ ಸಾಬಿಯವರು ಹೇಳಿದ್ರು. 4 ಜನಕ್ಕೆ ಉಪಕಾರ ಬೀಳೋ, ನಿನಗೆ ದೇವ್ರು ಎಲ್ಲೋ ಹೋಗ್ತೀಯ, ದೇವ್ರು ಕೊಡ್ತಾ ಇರ್ತಾನೆ. ನೀನು 4 ಜನಕ್ಕೂ ಏನೂ ಕೊಡ್ದಿರೋ ನೀನು ಇಕ್ಕೋ, ನಿನಗೇನು ಕೊಡಲ್ಲ. ಯಾಕೆ ಭಗವಂತನು ನೋಡ್ತಾರೆ, ಅಲ್ಲಾನೇ ಆಗ್ಬೋದು ಯೇಸುನೇ ಆಗ್ಬೋದು ಈಶ್ವರನೇ ಆಗ್ಬೋದು ನೋಡ್ತಾರೆ. ಎಷ್ಟು ಕೊಟ್ಟರು ನನಗೇ ಬೇಕು ನನಗೇ ಬೇಕು ಅಂತ ಇದ್ದರೆ ಎಷ್ಟು ಕೊಡೋಕ್ಕೆ ಸಾಧ್ಯ ಆಗುತ್ತೆ? ಹಾಗೆ ಇವತ್ತು ಈ ಕೆಲಸಗಳೆಲ್ಲ ನೋಡಿ ಸಂತೋಷ ಆಯಿತು. ಆಮೇಲೆ ನಮ್ಮ ಟ್ರಸ್ಟ್ ವತಿಯಿಂದನೂ ನಾವು ದರ್ಗಾಗೆ 1 ಲಕ್ಷ ರೂಪಾಯಿ ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ. ಡಾಕ್ಟರ್ ವಜೀರ್ ಅಹಮದ್ ಮಾತನಾಡಿ, ಕೊರೋನಾ ಮಹಾಮಾರಿಯಿಂದ ಕೆಲಸ ಕಾರ್ಯಗಳು ವ್ಯಾಪಾರ ವಹಿವಾಟುಗಳು ಸ್ಥಗಿತಗೊಂಡಿವೆ. ಹೀಗಾಗಿ ಜನಸಾಮಾನ್ಯರು ಸಂಕಷ್ಟಕ್ಕೆ ಸಿಲುಕಿದ್ದಾಗ ವೇಣುಗೋಪಾಲರವರು ಬಡ ಜನರಿಗೆ ಕೈಲಾದಷ್ಟು ಸಹಾಯ ಮಾಡಿ ಸಾರ್ಥಕತೆ ತೋರಿದ್ದಾರೆ ಎಂದು ಹೇಳಿದರು. ದರ್ಗೆ ಅಂದರೆ ಕೂಲಿ ಕರ್ನೇವಲ್ಲ, ಏಕ್ ಫ್ಯಾಕ್ಟರಿ ಐತಿ, ಫ್ಯಾಕ್ಟರಿ ಮೇಜಾ ಕೂಲಿ ಕರ್ನಾಕರ ಬೋಲೆ, ಫ್ಯಾಕ್ಟರಿ ಚಲೇತವನ ಕೂಲಿ ಕರ್ತಿ, ಐತವಾಗ ನಾ ಕೈ ಸಾಯ್ತೇವೆ ಅವನಿಗೆ ಕಮಾಯಶ್ನಿ ಬಹುಶಃ ಗರೀಬಾಗ ತಕ್ಲೀಫ್ ಹೋದ ಮೆಹಸೂಸ್ ಹೋಗೋ ಇನ್ನೋ ಕೆಎಂಕೆ ಟ್ರಸ್ಟ್ ಕೆ ತರಫ್ ಸೆ ಏಕ್ ಮೀಟಿಂಗ್ ಕರ್ಕೋ ಚಿಂತಾಮಣಿ ಕೆ ಅಂದರ ಕ್ಯಾ ಕೆ ಗರೀಬಾಗ ಹಮೇ ಕುಚ್ ಕ್ಯಾ ತೋ ಭಿ ಮದದ್ ಕರೆಂಗೆ ಹಮಾರೆ ತರಫ್ ಸೆ ಕರ್ ಬೋಲ್ಕೊಂಡು ತಯ ಕರ್ಲೇಕೋ ಹರ ಏಕ್ ಘರ್ಕೋ ಭಿ ಏಕ್ ಏಕ್ ರೇಷನ್ ಕಾ ಕಿಟ್ ದೇನೆ ಕೆ ವಾಸ್ತೆ ಪ್ಲಾನ್ ಕರ್ಲೇಕೋ ಹಿಂಗೆ ಪ್ಲಾನ್ ಕರ್ಲೇಕೋ ಹರ ಏಕ್ ಗೋ ಮೇ ಭಿ ದೇಲೆಗಾರಿ ಅಬ್ರ ಚಿಂತಾಮಣಿ ಕಂದರ್ ಭಿ ಬಹುತ್ ಸೆ ಕಮ್ ಬೋಲೆ ತೋಗನ ಏಕ 50 ಸೆ 60% ತಕ್ ಹಮೇ ಕವರ್ ಕರ್ಲೇಕಾಕೋ ಹಿಂಗೆ ಹರ ಏಕ್ ಘರ್ಕೋ ಭಿ ದೇಲೆಗಾಕೋ. ಯುವ ಮುಖಂಡರಾದ ಮಂಜುನಾಥಚಾರಿ ಮಾತನಾಡಿ, ಜಿಎನ್ ವೇಣುಗೋಪಾಲ್ರವರು ಹೊರಗಿನವರಲ್ಲ, ಅವರು ಇದೇ ತಾಲೂಕಿಗೆ ಸೇರಿದವರು. ವ್ಯವಹಾರದ ನಿಮಿತ್ತವಾಗಿ ದೇವನಹಳ್ಳಿಯಲ್ಲಿ ನೆಲೆಸಿದ್ದಾರೆ. ಸುಮಾರು 40 ವರ್ಷಗಳಿಂದ ಚಿಂತಾಮಣಿಯೊಂದಿಗೆ ಅವರ ಒಡನಾಟವಿದೆ. ಚಿಂತಾಮಣಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಪಣ ತೊಟ್ಟಿರುವ ಅವರಿಗೆ ಇಲ್ಲಿನ ಜನರು ಸಹಕಾರ ನೀಡಬೇಕೆಂದು ಕೋರಿದರು. ಇನ್ನು ಇದೇ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಪೆದ್ದೂರು ನಾಗರಾಜ ರೆಡ್ಡಿ, ಕೆಎಂ ರಾಜಶೇಖರ್ ರೆಡ್ಡಿ, ಪ್ರಸಾದ್, ಇಲಿಯಾಸ್ ಪಾಷಾ ಸೇರಿದಂತೆ ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ಟಿವಿ, ಚಿಂತಾಮಣಿ. ಇನ್ನು ಬಾಲಕನ ನೋವಿಗೆ ಸ್ಪಂದಿಸಿ ಮಾಲೂರಿನ ಶಾಸಕ, ಜೀವನ ಸಾಗಿಸಲು ಸೂಕ್ತ ಮನೆಯಿಲ್ಲ ಎಂದು ಕಣ್ಣೀರಿಟ್ಟ ಬಾಲಕನ ಮನವಿಗೆ ಮಾಲೂರಿನ ಶಾಸಕ ಕೆವೈ ನಂಜೇಗೌಡ ಸ್ಪಂದಿಸಿದ್ದಾರೆ.
ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿ ಹೋಬಳಿಗೆ ಸಮೀಪವಿರುವ ಗೊಲ್ಲಪೇಟೆ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ವಾಸ ಮಾಡುತ್ತಿದ್ದ ಬಾಲಕ ರಿಹಾನ್ ಬಡ ಕುಟುಂಬದವನಾಗಿದ್ದು ನೆಮ್ಮದಿಗಾಗಿ ಮಲಗಲು ಕನಿಷ್ಠ ಸೂರು ಇಲ್ಲವೆಂದು ಏಳನೇ ತರಗತಿಯಲ್ಲಿ ಓದುತ್ತಿರುವ ಬಡ ಕುಟುಂಬದ ರಿಹಾನ್ನ ಅಹವಾಲುಗಳನ್ನ ಗಂಭೀರವಾಗಿ ಪರಿಗಣಿಸಿದ ಶಾಸಕ ಕೆವೈ ನಂಜೇಗೌಡ ಬಾಲಕನ ಮನವಿಗೆ ಸ್ಪಂದಿಸಿ ಬಾಲಕನ ಮನೆಗೆ ಖುದ್ದು ಭೇಟಿ ನೀಡಿ ಸೂಕ್ತ ಮನೆಯ ವ್ಯವಸ್ಥೆ ಮಾಡಿಕೊಡುವುದಾಗಿ ಭರವಸೆ ನೀಡುವ ಮೂಲಕ ತಾವೊಬ್ಬ ಜನಸೇವಕ ಎಂದು ನಿರೂಪಿಸಿದ್ದಾರೆ. ನಂಜ ಶಾಸಕರು ನಂಜೇಗೌಡ ಅವರು ಹೇಳಿದ್ರು ಜಲ್ಲಿ ಎಲ್ಲ ಜಲ್ಲಿ ಸಿಮೆಂಟು ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೆವೈ ನಂಜೇಗೌಡರು ಕೂಡಲೇ ನಿಮಗೆ ಸರ್ಕಾರದಿಂದ ಮನೆ ಹಾಕಿಸಿ ಕೊಡಲಾಗುವುದು, ಜೊತೆಗೆ ಮನೆ ಕಟ್ಟಲು ಸಿಮೆಂಟ್ ಜಲ್ಲಿ ಹಾಗೂ ಬೇಕಾಗುವ ಹಣಕಾಸಿನ ನೆರವನ್ನ ನೀಡುತ್ತೇನೆ. ರಿಹಾ ನನ್ನನ್ನು ಮನೆಯೊಳಗೆ ಕರೆದುಕೊಂಡು ಹೋಗಿ ಮಳೆ ಬಂದರೆ ಹಾಗೂ ಗಾಳಿ ಬೀಸಿದರೆ ಎಲ್ಲಿ ನಮ್ಮ ಮನೆ ಬಿದ್ದು ಹೋಗುತ್ತದೆಯೋ ಎಂಬ ಭಯದಲ್ಲಿದ್ದಾನೆ. ಆ ಚಿಂತೆ ಬೇಡ, ನಾನು ನಿಮ್ಮೊಂದಿಗೆ ಇರುವುದಾಗಿ ಭರವಸೆ ನೀಡಿದ್ದಾರೆ. ಎಸ್ ಲಕ್ಷ್ಮೀಪತಿ, ಅಮೋಘ್ ಟಿವಿ, ಕೋಲಾರ. ನಮ್ಮ ಮನೆ ನೋಡಿ ನಾನು ಹೆಂಗಿ ಮನೇಲಿ ನಾವು ಇರೋದು ಅಂತ ನಿಮಗೆ ನನಗೆ ಜಲ್ಲಿ ಕೊಡ್ತೀನಿ, ಸಿಮೆಂಟ್ ಕೊಡ್ತೀನಿ, ಒಂದಷ್ಟು ಕಾಸು ಕೊಡ್ತೀನಿ, ಗೌರ್ಮೆಂಟ್ ಮನೆ ಜೊತೆಗೆ ಒಂದಷ್ಟು ದುಡ್ಡು ಹಾಕೊಂಡು ಇವ್ರ ಮನೆ ಕಟ್ಕೊಡ್ಬೇಕು. ಗೃಹಪ್ರವೇಶ ನಾನು ಬರ್ತೀನಿ. ಏನೋ ಫೀಲ್ ಆಗ್ಬಿಡ, ಫೀಲ್ ಆಗ್ಬಿಡ. ಏನೇ ಕೇಳ, ನಮ್ಮ ಮನೇಲಿ ಅಂತಂದ್ರೆ ಏನ್ ಮಾಡ್ಬೇಕು? ಓದ್ತಾ ಇದೀಯಾ ಸ್ಕೂಲ್ಗೆ? ಹೋಗ್ತೀನಿ. ಏನ್ ಓದ್ತಾ ಇದೀಯಾ? ಯಾವ ಕ್ಲಾಸ್? ಸೆವೆಂತ್ ಚೆನ್ನಾಗಿ ಓದ್ತೀನಿ. ನಾನು ಕೆಲಸ ಬಿಡ್ಬಾರ್ದು, ಓದೋದು ಬಿಡ್ಬೇಡ. ಇಲ್ಲ ಬಿಟ್ಬಿಟ್ಟೆಲ್ಲ ನಿಮ್ಮಪ್ಪ ವ್ಯಾಪಾರ ಕಲಿಸ್ಬಿಡ್ತಾನೆ. ಓದು, ಮನೆ ಕಳ್ಸಿಕೊಡ್ತೀನಿ ನಾವು. ಏನೋ ನಿನ್ ಗೌರ್ಮೆಂಟ್ ಮನೆ ಆಗಿದ ತಕ್ಷಣ ಒಂದು ಕೇಸ್ ನಾನು ಕೇಳು. ಇಲ್ಲ, ಈ ಮನೆ ಸ್ಯಾಂಕ್ಷನ್ ಆದ ಮೇಲೆ ನಾನು ಕೇಳು. ಒಂದು ಮೊದಲ ಸರ್ ಕಣ್ಣ ನೀರು ಹಾಕೊಂಡು ನನ್ನ ಹತ್ರ ಬಂದು ಅಂದ್ಕೊಂಡು. ಶಿಡ್ಲಘಟ್ಟ ಬಯಲು ಸೀಮೆಯ ಈ ಭಾಗಗಳಿಗೆ ಪಶ್ಚಿಮ ಘಟ್ಟಗಳಿಂದ ಯಾವ ಜಲಮೂಲವನ್ನ ತರಬೇಕೆಂದು ನಮ್ಮ ಹೋರಾಟವಿತ್ತು. ಅದು ಸಂಪೂರ್ಣವಾಗಿ ಯಶಸ್ವಿಯಾಗಿಲ್ಲ. ಅದಕ್ಕಾಗಿ ಇದೀಗ ಎಚ್ಎನ್ ವ್ಯಾಲಿ ನೀರು ಹರಿದು ಬರುತ್ತಿರುವುದಕ್ಕೆ ಸಂತಸ ಪಡುವ ಮನಸ್ಥಿತಿಯೂ ಕೂಡ ಇಲ್ಲ. ಹೀಗೆಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದ್ದಾರೆ. ತಾಲೂಕಿನ ಗುಡಿಹಳ್ಳಿ ಕೆರೆಯಿಂದ ನಗರದ ಹೊರವಲಯದ ಅಮ್ಮನಕೆರೆಗೆ ಹೆಚ್ಚಿನ ವ್ಯಾಲಿಯ ಕೃಷಿ ಆಧಾರಿತ ನೀರನ್ನು ಹರಿಸಲು ತೂಬನ್ನ ತೆರೆದು ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡುತ್ತಾ, ಎತ್ತಿನಹೊಳೆ ಯೋಜನೆ ನಿಗದಿತ ಕಾಲಮಿತಿಯಲ್ಲಿ ನಡೆಯಬೇಕಿದೆ. ಬೆಂಗಳೂರು ನಗರದಲ್ಲಿ ಬಳಕೆ ಮಾಡುವ 12 TMC ನೀರನ್ನು ತಮಿಳುನಾಡಿಗೆ ಹರಿಯಬಿಡದೆ ಅದನ್ನು ಶುದ್ಧೀಕರಿಸಿ ನಮ್ಮ ಕೆರೆಗಳಿಗೆ ಭರ್ತಿ ಮಾಡುವಂತೆ ನಾವು ಸರ್ಕಾರಕ್ಕೆ ವಿನಂತಿ ಮಾಡಿದ್ದೆವು. ಅಂತರ್ಜಲ ವೃದ್ಧಿ ಕೃಷಿಗೆ ಉಪಯೋಗವಾಗಲೆಂದು ಹೆಚ್ಚಿನ ವ್ಯಾಲಿ ಯೋಜನೆಯನ್ನು ಸರ್ಕಾರದ ಮುಂದಿಟ್ಟಿದ್ದೆವು. ನಮ್ಮ ಹೋರಾಟಗಾರರ ಪ್ರತಿಫಲದಿಂದ ಈ ಭಾಗಕ್ಕೆ ನೀರು ಹರಿದು ಬಂದಿದೆ. ಮೊದಲನೇ ಹಂತದ ನಮ್ಮ ಹೋರಾಟ ಸಫಲವಾಗಿದೆ. ಇನ್ನು ಪಶ್ಚಿಮ ಘಟ್ಟದಿಂದ ನೀರು ಸಮೃದ್ಧಿಯಾಗಿ ಈ ಭಾಗವನ್ನು ತಲುಪಬೇಕು. ಅದಕ್ಕಾಗಿ ಎರಡನೇ ಹಂತದ ಹೋರಾಟವನ್ನು ಪ್ರಾರಂಭಿಸಲಿದ್ದೇವೆ ಅಂತ ಹೇಳಿದರು. ಬಜೆಟ್ಟಿನ ಪರಿಣಾಮವಾಗಿ ಇವತ್ತು ಈ ಎಲ್ಲ ಪ್ರದೇಶಗಳಿಗೆ ನಮ್ಮ ಹೋರಾಟಗಾರರ ಪ್ರತಿಫಲದಿಂದ ನೀರು ಬಂದಿದೆ. ಆ ಕಾರಣಕ್ಕೆ ಮೊದಲನೇ ಹಂತದ ಇದು ಕಾರ್ಯಕ್ರಮ. ಎರಡನೇ ಹಂತದ ಕಾರ್ಯಕ್ರಮ ಏನಿದೆ, ಪಶ್ಚಿಮ ಘಟ್ಟದ ನೀರು ಅದು ಸಮೃದ್ಧಿಯಾಗಿ ಈ ಭಾಗವನ್ನು ತಲುಪಬೇಕು. ಅದಕ್ಕೋಸ್ಕರ ಈಗ ಎರಡನೇ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಹಳ್ಳಿ ಬೈರೇಗೌಡ ಮಾತನಾಡಿ, ಜಿಲ್ಲೆಯಲ್ಲಿನ 1800 ಕೆರೆಗಳಿಗೂ ನೀರು ತುಂಬುವ ಪ್ರಯತ್ನದಲ್ಲಿ ನಿರತರಾಗಿದ್ದೇವೆ. ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ತಾಲೂಕುಗಳ 54 ಕೆರೆಗಳಿಗೆ ನೀರು ತುಂಬಿಸುವ ಹೆಚ್ಚಿನ ವ್ಯಾಲಿಯ ಎರಡನೇ ಹಂತದ 90 ಕೋಟಿ ರೂಪಾಯಿಗಳ ಯೋಜನೆ ಸರ್ಕಾರದ ಹಂತದಲ್ಲಿದೆ. ಈ ಯೋಜನೆ ಪೂರ್ಣಗೊಂಡಲ್ಲಿ ತಾಲೂಕು ಸಮೃದ್ಧಿಯಾಗುವುದರಲ್ಲಿ ಸಂಶಯವಿಲ್ಲ ಅಂತ ಹೇಳಿದರು. ಇದೇ ರೀತಿ ನೀರು ತುಂಬಿ ರೈತರು ತಮ್ಮ ಜಮೀನಿನಲ್ಲಿ ಉತ್ಕೃಷ್ಟವಾದಂಥ ಬೆಳೆಗಳನ್ನು ಬೆಳೆದು ಅವರ ಒಂದು ಕನಸುಗಳನ್ನು ನನಸು ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಒಂದು ಶುಭ ದಿನ ಅಂತೇಳಿ ಇವತ್ತು ಪ್ರಾರಂಭ ಆಗಿರುವಂಥದ್ದು. ಈ ಒಂದು ಸಂದರ್ಭದಲ್ಲಿ ಈ ಹೋರಾಟಕ್ಕೆ ಪ್ರಯತ್ನ ಮಾಡಿದಂಥ ಎಲ್ಲರಿಗೂ ಸಹ ನನ್ನ ಮನಸ್ಪೂರ್ವಕವಾದಂಥ ಒಂದು ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ತಿಳಿಸೋದಕ್ಕೆ ಬಯಸ್ತಾ ಇದ್ದೀವಿ. ಬಹಳಷ್ಟು ಎಲ್ಲರ ಒಂದು ಕನಸು ನೀರಿನ ಬವಣೆ ಸುಮಾರು 1500-2000 ಅಡಿಗಳಷ್ಟು ಸಹ ನಾವು ಬೋರ್ ಕೊಡೋದು ಸಹ ನೀರು ಸಿಗ್ತಾ ಇಲ್ಲ. ಪಕ್ಕದಲ್ಲೇ ನಮ್ದು ಸಹ ಜಮೀನಿದೆ, 7-8 ಬೋರ್ ಹಾಕಿದ್ರು ಸಹ ನೀರು ಬರ್ತದೆ. 15 ದಿನ ಬಂದ್ರೆ ಇನ್ನು 20 ದಿನಕ್ಕೆ ನೀರು ಮಾಯ ಆಗ್ತದೆ.
ಕಾರಣ ಇಷ್ಟೇ. ಸಾಕಷ್ಟು ಬೋರ್ವೆಲ್ ಕೊಯ್ತಾ ಇದೀವಿ, ಅಂತರ್ಜಲ ಕಮ್ಮಿ ಆಗ್ತಾ ಇರೋದು ಸಹ ಒಂದು ದೊಡ್ಡ ಸಮಸ್ಯೆಯಾಗಿ ನಮ್ಮಲ್ಲಿ ಕಾಣ್ತಾ ಇದೆ. ಶಾಸಕ ವಿ ಮುನಿಯಪ್ಪ ಮಾತನಾಡಿ, ತಾಲೂಕಿನ ಕೆರೆಗಳಿಗೆ ನೀರು ಬರುತ್ತಿರುವುದು ಸಂತಸದ ಸಂಗತಿ, ಇದರಿಂದ ಅಂತರ್ಜಲ ವೃದ್ಧಿಯಾಗಿ ರೈತರಿಗೆ ಅನುಕೂಲವಾಗಲಿದೆ ಎಂದರು. ಆ ನೇತಾರಿಕೆ ಏನು ನಮ್ಮ ಮುಖ್ಯಮಂತ್ರಿಗಳು ಚಳುವಳಿ ಮಾಡಿದ ಪ್ರಯತ್ನ ಆಯಿತು. ಆ ವಿಚಾರವಾಗಿ ಇವತ್ತು ಎಕ್ಸ್ಚೇಂಜ್ ವ್ಯಾಲ್ಯೂ ನೀರು ಬಂತು. ಈ ನೀರು ಬಂದದ್ದು ಕರ್ನಾಟಕ ರಾಜ್ಯ ರೈತ ಸಂಘ ಅಸೋಸಿಯೇಷನ್ ಜವಾಬ್ದಾರಿ, ಎಲ್ಲ ಸಂಘಟನೆಗಳು ಕೂಡ ನಮ್ಗೆ ಒತ್ತು ಕೊಟ್ಟರು. ಆ ಜವಾಬ್ದಾರಿ ಇವತ್ತು ವಿಶೇಷವಾಗಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಶಿಡ್ಲಘಟ್ಟ ಪಟ್ಟಣಕ್ಕೆ ಇವತ್ತು ನೀರು ಬರುವುದರಿಂದ ಈ ಒಂದು ಜಾತ್ರೆ ಸಮಾರಂಭ ಇವತ್ತು ನಮ್ಮ ಶಿಡ್ಲಘಟ್ಟದ ಅಪ್ಲೂಡು ಮತ್ತು ಗುಡಿಹಳ್ಳಿ ಕೆರೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಇಡೀ ಜಿಲ್ಲೆಯ ಎಲ್ಲ ಕೆರೆಗಳು ತುಂಬುವಂಥ ಯೋಜನೆ ಆಗಬೇಕು, ಈ ಬಯಲುಸೀಮೆಯ ಭಾಗ ಸಮೃದ್ಧವಾದಂಥ ನೀರಾವರಿ ಯೋಜನೆ ಆಗಬೇಕು ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರ ಏನು ಹೇಳಿದರು ಅದರ ಪರವಾಗಿ ನಾವು ಮುಂದಿನ ಕೂಡ ನೀರಿನ ವಿಚಾರದಲ್ಲಿ, ರೈತರ ವಿಚಾರದಲ್ಲಿ, ರೈತರ ತುಳಿತ ವಿಚಾರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಸೇನೆ ಸಂಪೂರ್ಣವಾಗಿ ಮುಂದೆ. ರೈತ ಸಂಘದ ಸದಸ್ಯರು ಬೈಕ್ ರ್ಯಾಲಿ ಮೂಲಕ ನಗರದಿಂದ ಗುಡಿಹಳ್ಳಿಗೆ ತೆರಳಿದರು. ಗುಡಿಹಳ್ಳಿ ಹಾಗೂ ಅಬ್ಲೂಡಿನ ಗ್ರಾಮಸ್ಥರು, ಅದರಲ್ಲೂ ಮಹಿಳೆಯರು ದೀಪಗಳನ್ನು ಹೊತ್ತು ತಂದು ಉತ್ಸವ ನಡೆಸಿ ಗಂಗಮ್ಮನ ಪೂಜೆ ಮಾಡಿದರು. ಕೆರೆಯ ಸುತ್ತ ಹಬ್ಬದ ಆಚರಣೆಯ ವಾತಾವರಣ ನಿರ್ಮಾಣವಾಗಿತ್ತು. ತಹಶೀಲ್ದಾರ್ ರಾಜೀವ್, ರೈತ ಸಂಘದ ಜಿಲ್ಲಾಧ್ಯಕ್ಷ ರಾಮನಾಥ್, ತಾಲೂಕು ಅಧ್ಯಕ್ಷ ತಾದೂರು ಮಂಜುನಾಥ್, ಮುನಿನಂಜಪ್ಪ, ಗುಡಿಹಳ್ಳಿ ವೆಂಕಟಸ್ವಾಮಿ, ಕಿಶೋರ್ ಇತರರು ಹಾಜರಿದ್ದರು. ಜಗದೀಶ್ ಬಾಬು, ಅಮುಗು ಟಿವಿ, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ನಗರದ ಹೃದಯ ಭಾಗದ ಬಿಬಿ ರಸ್ತೆಗೆ ಅಂಟಿಕೊಂಡಿರುವಂತಹ ಸಂತೆ ಬೀದಿಗೆ ಡಾಂಬರೀಕರಣ ಭಾಗ್ಯ ಇವತ್ತು ಕೂಡಿ ಬಂದಿದೆ. ಜಿಲ್ಲಾ ನ್ಯಾಯಾಲಯ ಕಟ್ಟಡ ರಸ್ತೆ, ರೈಲ್ವೆ ನಿಲ್ದಾಣ ರಸ್ತೆ ಡಾಂಬರೀಕರಣ ಮಾಡಿಸುತ್ತಿರುವುದಾಗಿ ಅಧ್ಯಕ್ಷ ಆನಂದ ರೆಡ್ಡಿ ಬಾಬು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ರಸ್ತೆಗಳಿಗೆ ಈಗೀಗ ಕಾಯಕಲ್ಪ ಕೂಡಿ ಬರುತ್ತಿದೆ. ಸದಾ ಜನಜಂಗುಳಿಯಿಂದ ಕೂಡಿರುತ್ತಿದ್ದ ಸಂತೆ ಬೀದಿ ರಸ್ತೆ ಮಳೆ ಬಂದರೆ ಸಾಕು ಗದ್ದೆಯಂತಾಗಿ ಪಜೀತಿ ಹಿಡಿಯುತ್ತಿತ್ತು. ಅದನ್ನ ಗಮನಿಸಿದ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ ಇಂದು ಡಾಂಬರೀಕರಣಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ನಗರದ ಎಲ್ಲ ರಸ್ತೆಗಳು ಹಂತ ಹಂತವಾಗಿ ಡಾಂಬರೀಕರಣ ಮಾಡಿಸಲಾಗುವುದು. ಇಂದು 15 ಲಕ್ಷ ವೆಚ್ಚದಲ್ಲಿ ಸಂತೆ ಬೀದಿ ರಸ್ತೆ, ಕೋರ್ಟ್ ರಸ್ತೆ ಮತ್ತು ರೈಲ್ವೆ ನಿಲ್ದಾಣ ರಸ್ತೆಗೆ ಡಾಂಬರೀಕರಣ ಮಾಡಲಾಗ್ತಾ ಇದೆ. ಆರೋಗ್ಯ ಸಚಿವರು ಡಾಕ್ಟರ್ ಕೆ ಸುಧಾಕರ್ಗೆ ಮತ್ತೆ ಅದೇ ಖಾತೆ ಸಿಕ್ಕಿದೆ. ಹಾಗಾಗಿ ಅವರಿಂದ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಿರೀಕ್ಷಣೆ ಮಾಡಬಹುದಾಗಿದೆ ಎಂದರು. ಈ ಎರಡು ರಸ್ತೆಗಳು ತಗೊಂಡು ನಾವು 15ನೇ ಹಣಕಾಸಿನಲ್ಲಿ ಇವತ್ತು 15 ಲಕ್ಷ ರೂಪಾಯಿ ಒಂದು ಹಣ ವೆಚ್ಚ ಮಾಡಿದ್ದು ಡಾಂಬರೀಕರಣ ಮಾಡ್ತಾರೆ, ಮೂರು ಡಾಂಬರೀಕರಣ ಮಾಡ್ತಾರೆ. ನಿಟ್ಟಿನಲ್ಲಿ ಇವತ್ತು ನಗರದ ನಮ್ಮ ಸಚಿವರಾದ ಸುಧಾಕರ್ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಅನೇಕ ಕೆಲಸ ಕಾರ್ಯಗಳು ನಡೀತಾ ಇದೆ. ಅವರ ಮಾರ್ಗದರ್ಶನದಲ್ಲಿ ಅವ್ರ ಸ್ಫೂರ್ತಿ ತಗೊಂಡು ಇವತ್ತು ನಾವು ನಗರದಾದ್ಯಂತ 300 ರಸ್ತೆ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸಂಕಲ್ಪ ಕೊಟ್ಟು ಇವತ್ತು ಹಂತಂತವಾಗಿ ಕೆಲಸ ಮಾಡ್ತಾ ಇದ್ವಿ. ಜನಜಾಗುಳಿ ಇರತಕ್ಕಂಥ ಸಂತೆ ಮಾರ್ಕೆಟ್ ರಸ್ತೆ ಅವಶ್ಯಕತೆ ಭಾಳ ಇದೆ. ಯಾಕಂದರೆ ಎಲ್ಲ ಹಳ್ಳಿ ಪರಿಸ್ಥಿತಿ ಬಂದು ಬರ್ತಕ್ಕಂಥ ಜನ ಮತ್ತು ಕೋರ್ಟ್ ರಸ್ತೆಗೆ ಬರ್ತಕ್ಕಂಥ ಜನ, ಎರಡು ರಸ್ತೆಗಳ ಜೊತೆಗೆ ಮುಂದಿನ ಹಂತಂತವಾಗಿ ಎಲ್ಲ ಮುಂದಿನ ರಸ್ತೆ ಇರ್ತಕ್ಕಂಥ ಎಲ್ಲ ರಸ್ತೆಗಳನ್ನು ಡಾಂಬರೀಕರಣ ಇಲ್ಲ ಸಿಸಿ ರಸ್ತೆ ಮುಖಾಂತರ ಕೆಲಸ ಮಾಡಲು ನಮ್ಮ ಸಚಿವರ ನೇತೃತ್ವದಲ್ಲಿ ನಾವು ಇವತ್ತೆಲ್ಲ ಕೆಲಸ ಮಾಡ್ತೀರಿ. ಅದೇ ರೀತಿ ಇವತ್ತು ನಮ್ಮ ಸಚಿವರಿಗೆ ಇವತ್ತು ಮತ್ತೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಖಾತೆ ಕೊಟ್ಟಿದ್ದಾರೆ ಸರ್ಕಾರದ. ಅದಕ್ಕೆ ನಮ್ಮ ಭಾಳ ನಮ್ಮ ಕ್ಷೇತ್ರ ಜನತೆ ಮತ್ತು ಜಿಲ್ಲಾಧ್ಯಕ್ಷ ಜನತೆಗೆ ತುಂಬ ಆಶೀರ್ವಾದ, ತುಂಬ ಸಂತೋಷ ಆಗ್ತದೆ. ಈ ವೇಳೆ ಪೌರಾಯುಕ್ತ ಡಿ ಲೋಹಿತ್, ನಗರಸಭಾ ಸದಸ್ಯರು ಮತ್ತಿತರರು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಎಸ್, ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಪ್ರಮುಖ ಸುದ್ದಿಗಳೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.